वेरी गुड मॉर्निंग डियर स्टूडेंट्स सो निम्मेल्लरिगू सो इवत्तिन ओंदु ऑनलाइन क्लास गे वेलकम माड्ता इद्दीनि लास्ट क्लास अल्लि निमगे आई हैव स्टार्टेड टू एक्सप्लेन अबाउट द प्योर सब्सटेंसेस एंड द टाइप्स ऑफ द प्योर सब्सटेंस प्योर सब्सटेंस अंतंद्रे एनु एंड अदरली टाइप्स एनेन बरुत्ते मत्ते अदरदु डेफिनेशन्स एनेन बरुत्ते एग्जांपल्स सो हीगे प्योर सब्सटेंस अंतंद्रे मत्ते अदर प्रॉपर्टीस सो अदर बग्गे एल्लानू कूड निमगे एक्सप्लेन माडि ओंदष्टु एग्जांपल्स अन्नु कूड निमगे निमगे तोरिसिदे हागिद्रे इवत्तु एनु स्टडी माड्ता इद्दीवि वाट इस द टुडेस टापिक and slowly but steadily we have started to learn this chemistry and chemistry means it is nothing but a branch of science which deals with the study of matter and matter can be existed in the different types like solid liquid and gaseous state barutte and also which can be existed in the form of ಮಿಕ್ಸ್ಚರ್ಸ್ ಇರ್ಬೋದು ಆ್ಯಂಡ್ ಪ್ಯೂರ್ ಸಬ್ಸ್ಟೆನ್ಸ್ ಇರ್ಬೋದು ಸೊ ಹೀಗೆ ಬೇರೆ ಬೇರೆ ಫಾರ್ಮ್ಸಲ್ಲಿ ಅದು ಎಕ್ಸಿಸ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾನು ಫರ್ದರ್ ಮುಂದೆ ಹೋಗ್ತಾ ಈಗ ಒಂದು ಮ್ಯಾಟರ್ ಅಂತ ತಗೊಂಡೆ ಮ್ಯಾಟರ್ ಅಂತ ಬಂದಾಗ ಈಗ ನೆಕ್ಸ್ಟು ಅದಕ್ಕೆ ಒಂದು ಪ್ರಾಪರ್ಟೀಸ್ ಬರುತ್ತೆ ಅಂದರೆ ನಮಗೆ ಯಾವ ರೀತಿ ಪ್ರಾಪರ್ಟೀಸ್ ಇರುತ್ತೆ ಲೈಕ್ ಕನ್ನಡದಲ್ಲಿ ಗುಣಲಕ್ಷಣಗಳು ಅಂತ ಹೇಳ್ತೀವಿ ಗುಣ ಅಂತ ಹೇಳ್ತೀವಿ ಹೀಗೆ ಲೈಕ್ ದಿಸ್ ಸೊ ಅದೇ ಥರ ಇಫ್ ಯು ಟೇಕ್ ಎನಿ ಮ್ಯಾಟರ್ ಯಾವುದೇ ಒಂದು ಮ್ಯಾಟರ್ ಅಂತ ತಗೊಳ್ಳಿ ಆ ಮ್ಯಾಟರಿಗೆ ಒಂದಷ್ಟು ಪ್ರಾಪರ್ಟೀಸ್ ಬರುತ್ತೆ ಆ್ಯಂಡ್ ವಾಟ್ ಇಸ್ ದಟ್ ಪ್ರಾಪರ್ಟಿ ಆ್ಯಂಡ್ ಒನ್ಸ್ ಅಗೇನ್ ಇಫ್ ಐ ಟೇಕ್ ದ ಪ್ರಾಪರ್ಟೀಸ್ ಆಫ್ ಎ ಮ್ಯಾಟರ್ ದೇರ್ ಆಲ್ಸೋ ದ ಪ್ರಾಪರ್ಟೀಸ್ ಆಫ್ ಎ ಮ್ಯಾಟರ್ ಕ್ಯಾನ್ ಬಿ ಡಿವೈಡೆಡ್ into further types so enen barutte properties so adra bagge nodta hogona so let me take with the properties of matter iga first of all ee property antandre ondashtu guna lakshanagalu anta heltivi andre gunagalu iga namge nama manushyarige noda takshana nimge gottu iga navu maatadta ಕೆಲವ್ರಿಗೆ ಅವರ ಒಂದು ಪ್ರಾಪರ್ಟೀಸನ್ನು ನಾವು ಹೇಳ್ತಾ ಹೋಗ್ತೀವಿ ಯಾರ ಬಗ್ಗೆ ನಾವು ಮಾತಾಡ್ತಾ ಇರಬೇಕಾದ್ರೆ ಅವನು ತುಂಬ ಒಳ್ಳೆಯವನು ಅಂತ ಹೇಳ್ತೀವಿ ಇನ್ನು ಕೆಲವನ್ನ ತುಂಬ ಕೆಟ್ಟವನು ಅಂತ ಹೇಳ್ತೀವಿ ಅವನು ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳ್ತೀವಿ ಚೆನ್ನಾಗಿಲ್ಲ ನೋಡೋದಕ್ಕೆ ಅಂತ ಹೇಳ್ತೀವಿ ಸೊ ಅವನು ಬೆಳ್ಳಗಿದ್ದಾನೆ ಅಂತ ಹೇಳ್ತೀವಿ ಇನ್ನೊಬ್ಬ ಕೆಂಪಿಗಿದ್ದಾನೆ ಇನ್ನೊಬ್ಬ ಕಪ್ಪಿಗಿದ್ದಾನೆ ಹೀಗೆ ಒಂದಷ್ಟು ಪ್ರಾಪರ್ಟೀಸ್ ನೋಡಿ ಬೇರೆ ಬೇರೆ ರೀತಿ ನಾವು ವರ್ಚ್ಯೂಸ್ ಅಥವಾ ಪ್ರಾಪರ್ಟೀಸನ್ನು ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ ಸೊ ಅದೇ ಥರ ಒಂದು ಮ್ಯಾಟರಿಗೆ ಒಂದು ಪ್ರಾಪರ್ಟಿ ಅಂತ ಬರುತ್ತೆ ಸೊ ಇನ್ ಅಡಿಷನ್ ಟು ಆಲ್ ದೀಸ್ ಥಿಂಗ್ಸ್ ನಾನು ಏನೇನು ಹೇಳಿದೆ ಅದರ ಜೊತೆಗೆ ಕೆಮಿಸ್ಟ್ರಿನಲ್ಲಿ ಈಗ ಪ್ರಾಪರ್ಟೀಸ್ ಆಫ್ ಎ ಮ್ಯಾಟರ್ ಅಂದರೆ ಏನೇನು ಪ್ರಾಪರ್ಟಿ ಬರ್ಬೋದು ಒಂದು ಮ್ಯಾಟರಿಗೆ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ಅದಾದಮೇಲೆ ಆ ಪ್ರಾಪರ್ಟೀಸ್ ಅಂತ ಬಂದಾಗ ನೆಕ್ಸ್ಟು ಒಂದಷ್ಟು ನಿಮಗೆ ಆಲ್ರೆಡಿ ಗೊತ್ತಿರೋವಂಥದ್ದು ಫಿಸಿಕ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಲೈಕ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಬರುತ್ತೆ ಸೊ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಎಸ್ ಐ ಯೂನಿಟ್ಸ್ ಅಂತ ಹೇಳ್ತೀವಿ ಅದೇನೇನು ಬರುತ್ತೆ ಅನ್ನೋದನ್ನು ಇವತ್ತು ಈ ಕ್ಲಾಸ್ನಲ್ಲಿ ನಾವು ನೋಡ್ತಾ ಹೋಗೋಣ ಆ್ಯಂಡ್ ಮ್ಯಾಟರ್ ಈಸ್ ಆಲ್ವೇಸ್ ಅಕಂಪನಿಡ್ ಬೈ ಸರ್ಟನ್ ಪ್ರಾಪರ್ಟೀಸ್ ಆರ್ ದೇ ಆರ್ ಹ್ಯಾವಿಂಗ್ ಸರ್ಟನ್ ಕೈಂಡ್ಸ್ ಆಫ್ ಪ್ರಾಪರ್ಟೀಸ್ ಆ್ಯಂಡ್ ಇಫ್ ಐ ಟೇಕ್ ದ ಪ್ರಾಪರ್ಟೀಸ್ ಆಫ್ ಎ ಮ್ಯಾಟರ್ ಬೇಸಿಕಲಿ ಫಾರ್ ಎನಿ ಗಿವನ್ ಮ್ಯಾಟರ್ ದೇರ್ ಆರ್ 2 ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಆರ್ ದೇ ನಿಮ್ಗೆ ಗೊತ್ತಿದೆ ಇದು ನಿಮಗೇನು ಗೊತ್ತಿದೆ ಮತ್ತು ಅದನ್ನೇ ನಾನು ಜಸ್ಟ್ ಅದನ್ನು ನಿಮಗೆ ರಿಮೆಂಬರ್ ಮಾಡ್ತಾ ಇದ್ದೀನಿ ಅಥವಾ ರೀಕಾಲ್ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಮ್ಯಾಟರ್ಗೆ ಒಂದು ಪ್ರಾಪರ್ಟಿ ಅಂತ ಬಂದಾಗ ಎ ಪ್ರಾಪರ್ಟಿ ಆರ್ ಎ ಮ್ಯಾಟರ್ ಎನಿ ಮ್ಯಾಟರ್ ವಿಚ್ ಹ್ಯಾಸ್ ಬೇಸಿಕಲಿ 2 ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಒನ್ ಟೈಪ್ ಆಫ್ ಪ್ರಾಪರ್ಟಿ ಅಂತ ತಗೊಂಡ್ರೆ ಒನ್ ಟೈಪ್ ಇಟ್ ಈಸ್ ಕಾಲ್ಡ್ ಆಸ್ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ದೇರ್ ಆರ್ 2 ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಫಾರ್ ಎ ಗಿವನ್ ಮ್ಯಾಟರ್ ಒಂದನ್ನು ನಾವು ಅದರಲ್ಲಿ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ
ದ ಅನದರ್ ಟೈಪ್ ಆಫ್ ಪ್ರಾಪರ್ಟಿ ಇಟ್ ಈಸ್ ನೋನ್ ಆಸ್ ಕೆಮಿಕಲ್ ಪ್ರಾಪರ್ಟೀಸ್. ಈಗ ಫಿಸಿಕಲ್ ಪ್ರಾಪರ್ಟೀಸ್ ಅಂತಂದರೆ ಏನು ಆ್ಯಂಡ್ ಸಿಮಿಲರ್ಲಿ ಕೆಮಿಕಲ್ ಪ್ರಾಪರ್ಟಿ ಅಂತಂದರೆ ಏನು? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಫಿಸಿಕಲ್ ಪ್ರಾಪರ್ಟಿಗೂ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ಗೂ ಏನು ಡಿಫ್ರೆನ್ಸ್ ಬರುತ್ತೆ? ಎಕ್ಸಾಂಪಲ್ಸ್ ಯಾವುದ್ಯಾವುದನ್ನು ತೊಗೊಬೋದು ನಾವು? ಫಿಸಿಕಲ್ ಪ್ರಾಪರ್ಟಿಗೆ ಏನು ಎಕ್ಸಾಂಪಲ್ ತೊಗೊಬೋದು, ಕೆಮಿಕಲ್ ಪ್ರಾಪರ್ಟಿಗೆ ಏನು ಎಕ್ಸಾಂಪಲ್ ತೊಗೊಬೋದು? ಸೊ ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ. ಈಗ ಫಿಸಿಕಲ್ ಪ್ರಾಪರ್ಟಿ ಅಂತಂದರೆ ಏನು ಅಂತಂದರೆ, ಈಗ ಯಾವುದೇ ಒಂದು ವಸ್ತುವಿಗೆ ಒಂದು ಫಿಸಿಕಲ್ ಪ್ರಾಪರ್ಟಿ, ಒಂದು ಎಕ್ಸಾಂಪಲ್ ನೋಡಿ, ಮಾಸ್ ಅಂತ ಹೇಳ್ತೀವಿ ಅಥವಾ ವೇಟ್ ಅಂತ ಹೇಳ್ಬೋದು. ಹೀಗೆ ಲೈಕ್ ದಿಸ್. ಈಗ ಯಾವುದೇ ಒಂದು ಪ್ರಾಪರ್ಟಿ ಏನು ಫಿಸಿಕಲ್ ಪ್ರಾಪರ್ಟಿ ಅಂತ ತೊಗೊಂಡಾಗ ಅದಕ್ಕೊಂದು ಡೆಫಿನೆಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ಅಥವಾ ಅದನ್ನು ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ಎನಿ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಮೆಜರಬಲ್ ಆರ್ ಅದನ್ನು ಮೆಜರ್ ಮಾಡಬೇಕು ಅಂತಂದರೆ, ಸೊ ಯಾವ ರೀತಿ ಮಾಡ್ತೀವಿ, ಸೊ ಅಲ್ಲಿ ಏನಾಗುತ್ತೆ, ಆ ಬೇಸಿಸ್ ಮೇಲೆ ನಾವು ಇಲ್ಲಿ ಜನರಲ್ ಆಗಿ ಆ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್ನ ನಾವು ಎರಡು ರೀತಿ ಕ್ಲಾಸಿಫೈ ಮಾಡ್ಕೊಳ್ತೀವಿ. ಒಂದು ಫಿಸಿಕಲ್ ಮತ್ತು ಇನ್ನೊಂದು ಕೆಮಿಕಲ್ ಪ್ರಾಪರ್ಟಿ. ಹಾಗಿದ್ರೆ ಫಿಸಿಕಲ್ ಪ್ರಾಪರ್ಟಿ ಅಂತಂದ್ರೆ ಏನು? ನೋಡಿ, ಸ್ಟ್ರೈಟ್ ಅವೇ ಒಂದು ಡೆಫಿನೇಷನ್ ಹೇಳುತ್ತೆ. ದ ಫಿಸಿಕಲ್ ಪ್ರಾಪರ್ಟಿ ಮೀನ್ಸ್ ಎನಿ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ವಿಥೌಟ್ ಚೇಂಜಿಂಗ್ ದ ಕಂಪೋಸಿಷನ್ ಆರ್ ಐಡೆಂಟಿಟಿ ಆಫ್ ಅ ಮ್ಯಾಟರ್. ಇದು ಡೆಫಿನೇಷನ್ ಆಫ್ ಅ ಫಿಸಿಕಲ್ ಪ್ರಾಪರ್ಟಿ. ಫಿಸಿಕಲ್ ಪ್ರಾಪರ್ಟಿ ಅಂತಂದರೆ ಎ ಪ್ರಾಪರ್ಟಿ ಆರ್ ಎನಿ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್, ಅಂದರೆ ಅದನ್ನು ನಾವು ಮೆಜರ್ ಮಾಡ್ಬೋದು, ಅದನ್ನು ಅಳಿಬೋದು, ನಾವು ಎಷ್ಟಿದೆ ಅದಕ್ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಅಳಿಬೋದು ಅಥವಾ ಮೆಜರ್ ಮಾಡ್ಬೋದು. ಆ ಮೆಜರ್ಮೆಂಟ್ ಮಾಡಬೇಕಾದ್ರೆ, ಸೊ ಅಲ್ಲಿ ಒಂದು ಕಂಡೀಷನಲ್ಲಿ ಆಗ್ತಾ ಇದೆ ನೋಡಿ, ವಿಥೌಟ್ ಚೇಂಜಿಂಗ್ ದ ಕಂಪೋಸಿಷನ್ ಆರ್ ದ ಐಡೆಂಟಿಟಿ ಆಫ್ ಅ ಮ್ಯಾಟರ್. ವಿಥೌಟ್ ಚೇಂಜಿಂಗ್ ದ ಕಂಪೋಸಿಷನ್ ಆರ್ ಐಡೆಂಟಿಟಿ ಆಫ್ ಅ ಮ್ಯಾಟರ್ ಆ್ಯಂಡ್ ಸಚ್ ಅ ಟೈಪ್ ಆಫ್ ಪ್ರಾಪರ್ಟಿ ಇಟ್ ಈಸ್ ನೋನ್ ಆಸ್ ಎ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದೀವಿ. ಏನಂಗಂದರೆ ವಿಥೌಟ್ ಚೇಂಜಿಂಗ್ ದ ಕಂಪೋಸಿಷನ್ ಆರ್ ಐಡೆಂಟಿಟಿ ಆಫ್ ಅ ಮ್ಯಾಟರ್ ಅಂತ ಹೇಳ್ತಾ ಇದ್ದೀನಿ. ಹಂಗಂದ್ರೆ ಏನು ಸರ್ ಅಂತ ಕೇಳ್ಬೋದು. ಈಗ ಒಂದು ವೆರಿ ಸಿಂಪಲ್ ಥಿಂಗ್, ದಟ್ ಈಸ್ ಅಂಗಡಿಗೆ ಹೋಗ್ತೀರಿ, ಮಾರ್ಕೆಟ್ಗೆ ಹೋಗಿ ಅಥವಾ ಒಂದು ಅಂಗಡಿ ಶಾಪ್ಗೆ ಹೋಗ್ತೀರಿ. ಅಲ್ಲಿ ಹೋದಾಗ ನೀವು ಅಂಗಡಿಯವನ ಹತ್ರ ಒಂದು ಕೆ ಜಿ ರೈಸ್ ಕೊಡಿ ಅಂತ ಹೇಳ್ತಾರೆ, ಕೇಳ್ತೀರಿ. ನೋಡಿ, ಅಲ್ಲಿ ಒಂದು ಕೆ ಜಿ, ಒನ್ ಕೆ ಜಿ ಅಂತ ಹೇಳಿದ್ರಲ್ಲ, ಅದನ್ನು ಮಾಸ್ ಅಂತ ಹೇಳ್ತೀವಿ. ಮಾಸ್ ಅಥವಾ ವೆಯ್ಟ್ ಅಂತ ಹೇಳ್ತೀವಿ. ಮಾಸ್ ಆಫ್ ದ ಸಬ್ಸ್ಟೆನ್ಸ್, ಇದು ಜನರಲಿ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಎನ್ ಎಕ್ಸಾಂಪಲ್ ಫಾರ್ ಎ ಫಿಸಿಕಲ್ ಪ್ರಾಪರ್ಟಿ. ಈಗ ನಾವು ತೂಕ ಹಾಕಬೇಕು, ಅದ್ರ ತೂಕನ ಒಂದು ಕೆ ಜಿ ಅಂತ ಹೇಳಿದ್ನಲ್ಲ, ತೂಕ ಹಾಕಬೇಕು ಅಂತಂದರೆ ಏನು ಮಾಡ್ತೀವಿ? ಅಲ್ಲಿ ಏನಿಲ್ಲ, ಒಂದು ಕವರ್ಗೆ, ಒಂದು ಪ್ಲಾಸ್ಟಿಕ್ ಕವರ್ಗೆ ಏನು ಮಾಡ್ತಾನೆ, ರೈಸನ್ನು ಹಾಕ್ಬಿಟ್ಟು ಏನು ಮಾಡ್ತಾನೆ, ರೈಸು ನೋಡೋದಕ್ಕೆ ಹೆಂಗಿರುತ್ತೆ ನೋಡ್ಕೊಳ್ಳಿ, ಫಸ್ಟೇ ಹೆಂಗಿರುತ್ತೆ, ಕಾಳುಗಳು ಕಾಣ್ತಾ ಇರುತ್ತೆ ನಿಮಗೆ. ಅಂದರೆ ಅದರ ಕಾಂಪೋಸಿಷನ್ನು ವಿಚ್ ಇಸ್ ಮೇಡ್ ಅಪ್ ಆಫ್ ರೈಸ್, ಅಕ್ಕಿ ಕಾಳುಗಳು ಇರ್ತವೆ. ಈಗ ಅದನ್ನು ತೊಗೊಂಡು ಏನು ಮಾಡ್ತಾ ಇದ್ದೀನಿ, ಅದನ್ನು ತೂಕ ಹಾಕ್ತಾ ಇದ್ದೀನಿ, ಅದನ್ನು ತೂಕ ಹಾಕ್ತೀನಿ. ಅದನ್ನೇನು ಮಾಡ್ತಾ ಇರೋರು, ಅಕ್ಕಿನ ತೊಗೊಳ್ತಾರೆ. ಅಕ್ಕಿನ ತೊಗೊಂಡು ಏನು ಮಾಡ್ತಾರೆ, ಅದನ್ನು ಒಂದು ತಕ್ಕಡಿ ಮೇಲೆ ಅದನ್ನು ಇಟ್ಬಿಟ್ಟು ಒಂದು ಕೆ ಜಿ ರೈಸ್ ಅಂತ ತೂಕ ಹಾಕ್ತಾರೆ. ಈಗ ತೂಕ ಹಾಕಬೇಕಾದ್ರೆ ಅದನ್ನು ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ದಟ್ ಮೆಜರ್ಮೆಂಟ್ ಆಫ್ ದಟ್ ಮಾಸ್ ಆಫ್ ದ ರೈಸ್ ಆ್ಯಂಡ್ ಕೆನ್ ವಿ ಸಿ, ಆ ತೂಕ ಹಾಕಬೇಕಾದ್ರೆ ಅಲ್ಲೇನಾದರೂ ರೈಸ್ ಕಾಂಪೋಸಿಷನ್ ಏನಾದರೂ ಚೇಂಜ್ ಆಯಿತಾ? ಅಂದರೆ ರೈಸ್ ಬೆಳ್ಳಿಗೆ ಹೆಂಗಿತ್ತು, ಅದು ಕಾಳುಗಳ ಥರ ಇತ್ತಲ್ಲ. ಆ ತೂಕ ಹಾಕಬೇಕಾದ್ರೆ ಡ್ಯೂರಿಂಗ್ ದ ಮೆಜರ್ಮೆಂಟ್ ಅಲ್ಲೇನಾದರೂ ಅದ್ರ ಕಾಂಪೋಸಿಷನ್ ಅಥವಾ ಐಡೆಂಟಿಟಿ ಚೇಂಜ್ ಆಯಿತಾ? ಅಥವಾ ಮೊದಲು ಹೇಗೆ ತಗೊಂಡಿದ್ದೆ ಹಾಗೇ ಇತ್ತ ಅಂತಂದರೆ, ಮೊದಲು ಹೇಗೆ ತೊಗೊಂಡಿದ್ದೆ ಹಾಗೇ ಇತ್ತು. ಅಂದರೆ ಫಾರ್ ಎಕ್ಸಾಂಪಲ್, ಅದು ಸಾಲಿಡ್ ಸ್ಟೇಟಲ್ಲಿ ಇದ್ದಿದ್ದು ಲಿಕ್ವಿಡ್ ಸ್ಟೇಟ್ಗೆ ಚೇಂಜ್ ಆಗಲಿಲ್ಲ, ಅಂದರೆ ಅದ್ರ ಕಾಂಪೋಸಿಷನ್ ಅದರಲ್ಲಿರುವಂಥ ಸಬ್ಸ್ಟೆನ್ಸ್ ಏನೂ ಚೇಂಜ್ ಆಗಲಿಲ್ಲ ವಿತೌಟ್ ಅಂಡರ್ಗೋಯಿಂಗ್ ಎನಿ ಚೇಂಜ್. ಈಗ ನಮ್ಮನ್ನು ತೊಗೊಂಡೋಗಿ ನೀವೇ ಇದ್ದೀರಿ, ಸೊ ನಾವು ಮನುಷ್ಯರು, ಒಬ್ಬ ಮನುಷ್ಯನ ತೊಗೊಂಡೋಗಿ ತೂಕ ಹಾಕ್ತೀವಿ ಅಂತ ಅಂದ್ಕೊಳ್ಳಿ. ತೂಕ ಹಾಕಬೇಕಾದ್ರೆ ತೊಗೊಂಡೋಗಿ ಅವನ್ನ ಎತ್ತಾಕ್ಬಿಟ್ಟು ಏನು ಮಾಡ್ತೀವಿ, ಎತ್ಕೊಂಡೋಗಿ ಅವನ್ನ ಒಂದು ತಕ್ಕಡಿ ಮೇಲೆ ನಿಲ್ಲಿಸ್ತೀವಿ, ಒಂದು ವೇಯಿಂಗ್ ಮೆಷಿನ್ ಮೇಲೆ ನಿಲ್ಲಿಸ್ತೀವಿ. ನಿಲ್ಲಿಸಿದಾಗ ಅಲ್ಲಿ ಅವನ ಕಾಂಪೋಸಿಷನ್ ಏನೂ ಚೇಂಜ್ ಆಗಲಿಲ್ಲ, ಜಸ್ಟ್ ಅವನ್ನ ತೊಗೊಂಡೋಗಿ ಹಂಗೆ ಇಟ್ವಿ, ಅವನ ಹೇಗಿದ್ದ ಹಾಗೆ ತೊಗೊಂಡೋಗಿ ಇಟ್ಟಿದ್ದೀವಿ ಅಷ್ಟೇ. ಸೊ ತೂಕ ಹಾಕಿದ ಮೇಲೆ ಅವನ ಕೈ ಒಂದು ಎರಡು ಕೈ ಇತ್ತು, ಎರಡು ಕೈನಲ್ಲಿ ಒಂದು ಕೈ ಹೊಂಟೋಗ್ಲಿಲ್ಲ, ಒಂದೇ ಕೈ ಉಳ್ಕೊಳ್ಳಿಲ್ಲ, ಎರಡೂ ಕೈ ಹಾಗೆ ಉಳ್ಕೊಂಡಿದೆ. ಎರಡು ಕಾಲಿತ್ತು, ಎರಡು ಕಾಲು ಹಾಗೆ ಉಳ್ಕೊಂಡಿದೆ. ಎರಡು ಕಣ್ಣಿತ್ತು, ಎರಡು ಕಣ್ಣು ಹಾಗೆ ಇತ್ತು. ಮೂಗಿತ್ತು, ಮೂಗು ಹಾಗೆ ಇದೆ. ಅಂದರೆ ದೇರ್ ಇಸ್ ನೋ ಎನಿ ಚೇಂಜ್ ಇನ್ ದ ಕಾಂಪೋಸಿಷನ್ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದಟ್ ಪ್ರಾಪರ್ಟಿ. ಅರ್ಥ ಆಗಿದೆಯಲ್ಲ ನಿಮಗೆ? ಆ್ಯಂಡ್ ಸಚ್ ಎ ಟೈಪ್ ಆಫ್ ಪ್ರಾಪರ್ಟಿ ಅಂದರೆ ಯಾವ ಒಂದು ಪ್ರಾಪರ್ಟಿನ, ಯಾವ ಒಂದು ಗುಣಲಕ್ಷಣಗಳನ್ನು ನಾವು ಅಳಿಯಬಹುದು, ಮೆಜರ್ ಮಾಡ್ಬೋದು ವಿಥೌಟ್ ಚೇಂಜಿಂಗ್ ದ ಕಂಪೋಸಿಷನ್ ಆಫ್ ದಟ್ ಮ್ಯಾಟರ್.
without changing the composition of that matter and such a type of property it is known as a physical property ಅಂತ ಹೇಳ್ತೀವಿ ನಿಮಗೆ ಅರ್ಥ ಆಗಿದೆ ಅಲ್ವಾ ಅಂದ್ರೆ ನಾವು ಅದರ ಮೆಜರ್ಮೆಂಟ್ ಮಾಡಬೇಕಾದ್ರೆ ಅದರದು ಕಂಪೋಸಿಷನ್ ಆಫ್ ದ ಮ್ಯಾಟರ್ ಏನು ಚೇಂಜ್ ಆಗೋದಿಲ್ಲ ಆ್ಯಂಡ್ ಇಟ್ ಈಸ್ ವಾಟ್ ನೋನ್ ಆಸ್ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಎಕ್ಸಾಂಪಲ್ಸ್ ನೋಡಿ ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಳ್ತಾ ಇದ್ದೀನಿ ಎಕ್ಸಾಂಪಲ್ ನೋಡಿ ದ ಲೆಂತ್ ಆಫ್ ಅ ಮ್ಯಾಟರ್ ಯಾವುದೊಂದು ಸಬ್ಸ್ಟೆನ್ಸ್ ಇದೆ ಅದರದ್ದು ಉದ್ದ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಜಸ್ಟ್ ಒಂದು ಟೇಪ್ ತೊಗೊಂಡು ಏನು ಮಾಡ್ತೀವಿ ಉದ್ದನ ಅಳಿತೀವಿ ಸೊ ಅಳಿಬೇಕಾದ್ರೆ ನಾವು ಏನು ಕಂಪೋಸಿಷನ್ ಅಂತ ಅಥವಾ ಮ್ಯಾಟರ್ ಕಂಪೋಸಿಷನ್ ಏನಿದೆ ಅದನ್ನೇನು ಚೇಂಜ್ ಮಾಡಲಿಲ್ಲ ನಾವು ಸೊ ದೇರ್ಫೋ ಲೆಂತ್ ಆಫ್ ಅ ಮ್ಯಾಟರ್ ಸೊ ವಿಚ್ ಈಸ್ ನಥಿಂಗ್ ಬಟ್ ಒನ್ ಆಫ್ ದ ಸಿಂಪಲ್ ಫಿಸಿಕಲ್ ಪ್ರಾಪರ್ಟಿ ಅದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಮಾಸ್ ಇರ್ಬೋದು ವಾಲ್ಯೂಮ್ ಸೈಜು ಗಾತ್ರ ಅಂತ ಹೇಳ್ತೀವಿ ಅದು ಸುತ್ತಳತೆ ಅಂತ ಹೇಳ್ತೀವಿ ಆಮೇಲೆ ಮೆಲ್ಟಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟ್ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅಂತ ತಗೊಂಡ್ನಲ್ಲ ಮೆಲ್ಟಿಂಗ್ ಪಾಯಿಂಟ್ ಅಂತಂದ್ರೆ ಏನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಲಿಡ್ ಮ್ಯಾಟರ್ ಇದೆ ಫಾರ್ ಎಕ್ಸಾಂಪಲ್ ಐಸ್ ಇದೆ ಅಂತ ಅಂದ್ಕೊಳ್ಳಿ ಐಸು ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ ಸೊ ಸಾಲಿಡ್ ಸ್ಟೇಟಲ್ಲಿ ಯಾವಾಗ ಬರುತ್ತೆ ಅಂತಂದರೆ ವೆನ್ ದ ಟೆಂಪರೇಚರ್ ವೆನ್ ಇಟ್ ಈಸ್ ಮೇಂಟೈನ್ಡ್ ಅಟ್ 0 degree centigrade ಬಂದು ಮೇಂಟೈನ್ ಮಾಡಿದ್ದೀನಿ 0 degree centigrade ವಾಟರು ಐಸ್ ಸ್ಟೇಟಲ್ಲಿ ಇರುತ್ತೆ ಅಂದರೆ ಸಾಲಿಡ್ ಫಾರ್ಮ್ ಆಫ್ ವಾಟರ್ನಲ್ಲಿ ಇರುತ್ತೆ ಅದು ಐಸ್ ಆಗಿರುತ್ತೆ ಈಗ ಅದನ್ನು ನಾನು ಕರಗಿಸ್ಬೇಕು ಅಂತಂದರೆ ಸರಿ ಫಾರ್ ಎಕ್ಸಾಂಪಲ್ 0 degree ಅದನ್ನು ಸೊ ನೋಡಿದೆ 0 degree ಬಿಲೋ 0 degree ಅಂತ ಅಂದ್ಕೊಳ್ಳಿ ಬಿಲೋ 0 degree ಆ್ಯಂಡ್ ಲೆಸ್ ದ್ಯಾನ್ 0 degree centigrade ಲೆಸ್ ದ್ಯಾನ್ 0 degree centigrade ಅಂತ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ -1 degree centigrade ಅಥವಾ -5 degree -10 degree ಈ ಥರ ಟೆಂಪ್ರೇಚರ್ನಲ್ಲಿ ಅದು ಸಾಲಿಡ್ ಸ್ಟೇಟಲ್ಲಿದೆ ಈಗ ಫಾರ್ ಎಕ್ಸಾಂಪಲ್ -50 degree centigrade ವಾಟರ್ನ ತೊಗೊಂಡಿದ್ದೀನಿ -50 degree ಅದು ಸಾಲಿಡ್ ಫಾರ್ಮ್ ಆಫ್ ವಾಟರ್ನಲ್ಲಿ ಎಕ್ಸಿಸ್ಟ್ ಆಗಿದೆ ಈಗ ಅದನ್ನು ನಾನು ಕರಗಿಸ್ಬೇಕು ಅಂತ ನಾನು ಏನು ಮಾಡಬೇಕು ನಾನು ಟೆಂಪರೇಚರ್ನ ಇನ್ಕ್ರೀಸ್ ಮಾಡಬೇಕು ಎಲ್ಲಿವರೆಗೆ ಇನ್ಕ್ರೀಸ್ ಮಾಡಬೇಕು ಎಕ್ಸಾಕ್ಟ್ಲಿ ಒಂದು 0 degree centigrade 0 degree ನಾವು ಫ್ರೀಸಿಂಗ್ ಪಾಯಿಂಟು ಅಂತ ಹೇಳ್ತೀವಿ ಅಲ್ವಾ ಫ್ರೀಸಿಂಗ್ ಪಾಯಿಂಟ್ ಅಥವಾ ಅದನ್ನು ಮೆಲ್ಟಿಂಗ್ ಪಾಯಿಂಟ್ ಅಂತಲೂ ಹೇಳ್ತೀವಿ ಇಲ್ಲಿ ನಾವು -50 degree ಒಂದು 0 degree ನಾವು ಟೆಂಪರೇಚರ್ನ ಏರಿಸ್ಕೊಂಬಂದಾಗ 0 degree ರೀಚ್ ಆದ ತಕ್ಷಣ ಏನಾಗುತ್ತೆ ಅಟ್ ದಟ್ 0 degree ಐಸು ನಿಧಾನಕ್ಕೆ ಅದು ಕರಗೋಕ್ಕೆ ಶುರುವಾಗುತ್ತೆ ಐಸ್ ಏನಾಗುತ್ತೆ ಕರಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಸ್ಟಾರ್ಟ್ ಮಾಡಿದಾಗ ನಾವಲ್ಲಿ 0 degree ಅಂತ ಹೇಳಿದ್ವಲ್ಲ 0 degree ನಾವು ಮೆಲ್ಟಿಂಗ್ ಪಾಯಿಂಟ್ ಅಥವಾ ಫ್ರೀಸಿಂಗ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀವಿ ಆ 0 degree centigrade ಸೊ ಅಂದರೆ ಮೆಜರ್ಮೆಂಟ್ ಮಾಡಿದೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಯಾವುದು ವಾಟರ್ ಆರ್ ಐಸ್ ಸಾಲಿಡ್ ಐಸ್ ಇಟ್ ಈಸ್ ಈಕ್ವಲ್ ಟು 0 degree ಅಂತ ಹೇಳಿದೆ ಅಂತ ಅಂದ್ಕೊಳ್ಳಿ ಅಂದರೆ ಅಲ್ಲಿ ಮೆಜರ್ ಮಾಡಿದೆ ಮೆಜರ್ ಮಾಡಬೇಕಾದಾಗ ಅಲ್ಲಿ ದ ಕಂಪೋಸಿಷನ್ ಆಫ್ ವಾಟರ್ ಇದು ಕಂಪೋಸಿಷನ್ ಆಫ್ ವಾಟರ್ ಅಂತಂದ್ರೆ ಏನು ಕಂಪೋಸಿಷನ್ ಆಫ್ ವಾಟರ್ ಅಂತಂದರೆ ಅದು ಫಾರ್ಮುಲಾ ಬರ್ಕೊಂಡಿರೋದು H2O ಅಂದರೆ ಅಲ್ಲಿ ದ ಕಂಪೋಸಿಷನ್ ಆರ್ ದ ಐಡೆಂಟಿಟಿ ಆಫ್ ದಟ್ ಮ್ಯಾಟರ್ ಏನು ಚೇಂಜ್ ಆಗಲಿಲ್ಲ ಅದು ಹಾಗೆ ಉಳ್ಕೊಂಡಿದೆ ಸೊ ಈವನ್ ಆಫ್ಟರ್ ದಟ್ ಐಸ್ ಸಾಲಿಡ್ ಐಸ್ ಆಫ್ಟರ್ ಇಟ್ ಗೆಟ್ಸ್ ಮೆಲ್ಟೆಡ್ ಮೆಲ್ಟ್ ಆದಮೇಲೂ ಕೂಡ ಅದರದ್ದು ಕಂಪೋಸಿಷನ್ನು H2O ಫಾರ್ಮಲ್ಲೇ ಇದೆ ಬಟ್ ಅದರದ್ದು ಫಿಸಿಕಲ್ ಚೇಂಜ್ ಆಗಿದೆ ಇಲ್ಲಿ ಒಂದು ಚೇಂಜ್ ಏನಂತಂದರೆ ಅಲ್ಲಿ ದೇರ್ ಮೇ ಬಿ ದ ಚೇಂಜ್ ಇನ್ ದ ಫಿಸಿಕಲ್ ಸ್ಟೇಟ್ ಟೇಕ್ಸ್ ಪ್ಲೇಸ್ ಅಂದರೆ ಸಾಲಿಡ್ ಐಸ್ ಇದ್ದಿದ್ದು ಲಿಕ್ವಿಡ್ ಸ್ಟೇಟ್ಗೆ ಲಿಕ್ವಿಡ್ ವಾಟರ್ ಆಗಿ ಕನ್ವರ್ಷನ್ ಆಯಿತು ಗೊತ್ತಾಯ್ತಲ್ಲ ಇಲ್ಲಿ ಸಾಲಿಡ್ ಐಸ್ ಇದ್ದಿದ್ದು ಐಸು ಸಾಲಿಡ್ ಸ್ಟೇಟಲ್ಲಿ ಇತ್ತು ಮೆಲ್ಟ್ ಮಾಡಿದಾಗ ಅದೇನಾಯಿತು ದ ಕಂಪೋಸಿಷನಲ್ಲಿ ಏನೂ ಚೇಂಜ್ ಆಗಿಲ್ಲ ದ ಫಾರ್ಮುಲಾ ಆಫ್ ದ ಮಾಲಿಕ್ಯೂಲ್ ಫಾರ್ಮುಲಾ ಆಫ್ ದ ಕಾಂಪೌಂಡ್ ವಿಚ್ ರಿಮೇನ್ ಸೇಮು H2O ಅಂತಲೇ ಇದೆ ಬಟ್ ಅದರದ್ದು ಫಿಸಿಕಲ್ ಚೇಂಜ್ ಮಾತ್ರ ಆಯಿತು ಅಂದರೆ ಸಾಲಿಡ್ ಸ್ಟೇಟಿಂದ ಅದು ಫಿಸಿಕಲ್ ಲಿಕ್ವಿಡ್ ಸ್ಟೇಟ್ಗೆ ಅದು ಚೇಂಜ್ ಆಗಿ ಜಸ್ಟ್ ದೇರ್ ವಿ ಹ್ಯಾವ್ ಸೀನ್ ಓನ್ಲಿ ದ ಚೇಂಜ್ ಇನ್ ದ ಫಿಸಿಕಲ್ ಸ್ಟೇಟ್ ಆಫ್ ದಟ್ ಮ್ಯಾಟರ್ ಬಟ್ ದ ಕಂಪೋಸಿಷನ್ ಆಫ್ ದಟ್ ಮ್ಯಾಟರ್ ವಿಚ್ ರಿಮೇನ್ಸ್ ಸೇಮ್ ಫಾರ್ ಎವರ್ ಆ್ಯಂಡ್ ಸಚ್ ಎ ಟೈಪ್ ಆಫ್ ಮ್ಯಾಟರ್ ಸಚ್ ಎ ಟೈಪ್ ಆಫ್ ಪ್ರಾಪರ್ಟಿ ಇಟ್ ಈಸ್ ನೋನ್ ಆ್ಯಸ್ ಸೊ ಫಿಸಿಕಲ್ ಪ್ರಾಪರ್ಟಿ ಈವನ್ ದಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಏನು ತೊಗೊಳ್ತೀವಿ ಮೆಲ್ಟಿಂಗ್ ಪಾಯಿಂಟನ್ನು ನಾವು ಫಿಸಿಕಲ್ ಪ್ರಾಪರ್ಟಿಗೆ ನಾವು ಎಕ್ಸಾಂಪಲ್ ಅಂತ ತೊಗೊಳ್ತೀನಿ ಇನ್ನೊಂದು ಬಾಯ್ಲಿಂಗ್ ಪಾಯಿಂಟು ಬಾಯ್ಲಿಂಗ್ ಪಾಯಿಂಟು ಅಷ್ಟೇ ನಿಮಗೆ ಲಿಕ್ವಿಡ್ ವಾಟರ್ ಇದೆ ಲಿಕ್ವಿಡ್ ವಾಟರ್ ಈಸ್ ಪ್ರೆಸೆಂಟ್ ಇನ್ ದ ಲಿಕ್ವಿಡ್ ಸ್ಟೇಟ್ ಆ ಲಿಕ್ವಿಡ್ನ ನಾವು ಬಾಯ್ಲ್ ಮಾಡ್ತೀವಿ ಅಂತ ಹೇಳ್ತೀವಿ ಅಟ್ ದ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಸೊ 25 degree centigrade ಒಂದು 100 degree centigrade ರೀಚ್ ಮಾಡ್ತೀವಿ ಅಥವಾ ಹೀಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಟೆಂಪರೇಚರ್ನ ರೈಸ್ ಮಾಡಿದೆ ಆ್ಯಸ್ ಆ್ಯಂಡ್ ವೆನ್ ದ ಟೆಂಪರೇಚರ್ ಆಫ್ ದ ವಾಟರ್ ಆ್ಯಸ್ ಇಟ್ ರೀಚಸ್ ದಟ್ 100 degree centigrade ರೀಚ್ ಮಾಡ್ತು ಅಂತ ಹೇಳಿದ ತಕ್ಷಣ ರೀಚ್ ಆದ ತಕ್ಷಣ ಏನಾಗುತ್ತೆ ಅಲ್ಲಿರುವಂಥ ವಾಟರ್ ಎಲ್ಲ ಏನಾಗುತ್ತೆ ಲಿಕ್ವಿಡ್ ಸ್ಟೇಟಿಂದ ಏನಾಗುತ್ತೆ ಅದು ವೇಪರ್ ಸ್ಟೇಟ್ಸ್ಗೆ ಅದು ವಾಟರ್ ವೇಪರ್ ಮಾಲಿಕ್ಯೂಲ್ಸಾಗಿ ಅದು ಕನ್ವರ್ಷನ್ ಆಗುತ್ತೆ ಆ್ಯಂಡ್ ದೇ ಫೋರ್ ಅಲ್ಲಿ ಮೆಜರ್ ಮಾಡಿದೆ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ವಾಟರ್ ಇಟ್ ಈಸ್ ಈಕ್ವಲ್ ಟು 100 degree centigrade ಅಂತ ತೊಗೊಂಡೆ ಆ್ಯಂಡ್ ಫೈಂಡ್ ಔಟ್ ಮಾಡಿದೆ ಆ್ಯಂಡ್ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಟ್ ವಾಟರ್ ಸೊ ಐ ಹ್ಯಾವ್ ಸೀನ್ ಜಸ್ಟ್ ಓನ್ಲಿ ದ ಚೇಂಜ್ ಇನ್ ದ ಫಿಸಿಕಲ್ ಸ್ಟೇಟ್ ಅಲ್ಲೇನಾಯಿತು ಇಲ್ಲೂ ಅಷ್ಟೇ ದೇರ್ ಇಸ್ ನೋ ಎನಿ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ದ ಮ್ಯಾಟರ್ ವಿಚ್ ಹ್ಯಾಸ್ ಬೀನ್ ಅಬ್ಸರ್ವ್ಡ್
ಅಂದರೆ ಅಲ್ಲಿ ಕಾಂಪೋಸಿಷನ್ ಇದ್ದಿದ್ದು ಈವನ್ ವೇಪರ್ ಸ್ಟೇಟಿಗೆ ಬಂದಾಗಲೂ ಅಲ್ಲೂ ಅಷ್ಟೇ ದ ಕಾಂಪೋಸಿಷನ್ ಆಫ್ ದ ವಾಟರ್ ಇಟ್ ರಿಮೇನ್ಸ್ ಎಚ್ ಟು ಓ ಇಟ್ ಸೆಲ್ಫ್. ಬಟ್ ಅಲ್ಲಿ ಫಿಸಿಕಲ್ ಚೇಂಜ್ ಆಯಿತು, ಫಿಸಿಕಲ್ ಚೇಂಜಸ್ ಆಗ್ಬೋದು ಬಟ್ ಅಲ್ಲಿ ಕೆಮಿಕಲ್ ಚೇಂಜಸ್ ಅಂದರೆ ಕಾಂಪೋಸಿಷನ್ ಆಫ್ ದ ಮ್ಯಾಟರ್ ಏನೂ ಚೇಂಜ್ ಆಗಬಾರ್ದು. ಆ್ಯಂಡ್ ಸಚ್ ಎ ಟೈಪ್ ಆಫ್ ಮೆಜರ್ಮೆಂಟ್ ಆಫ್ ದಟ್ ಪ್ರಾಪರ್ಟಿ ಡ್ಯೂರಿಂಗ್ ವಿಚ್ ನೋ ಚೇಂಜ್ ಇನ್ ದ ಕಾಂಪೋಸಿಷನ್ ಆಫ್ ದಟ್ ಮ್ಯಾಟರ್ ವಿಚ್ ಅಕರ್ಸ್ ಆ್ಯಂಡ್ ಇನ್ ಸಚ್ ಎ ಕಂಡೀಷನ್ ವಾಟ್ ಎವರ್ ದಟ್ ಪ್ರಾಪರ್ಟಿ ದಟ್ ವಿ ಹ್ಯಾವ್ ಮೆಜರ್ಡ್ ಆ್ಯಂಡ್ ಇಟ್ ಈಸ್ ನೋನ್ ಆಸ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ಅಂತ ಹೇಳ್ತೀವಿ. ದೇರ್ಫೋರ್ ಫಿಸಿಕಲ್ ಪ್ರಾಪರ್ಟಿ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸಿದ್ದೀನಿ, ಎನಿ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ವಿತೌಟ್ ಚೇಂಜಿಂಗ್ ದ ಕಂಪೋಸಿಷನ್ ಆಫ್ ದ ಮ್ಯಾಟರ್ ಈಸ್ ಕಾಲ್ಡ್ ಫಿಸಿಕಲ್ ಪ್ರಾಪರ್ಟಿ. ಎಕ್ಸಾಂಪಲ್ಸ್ ಏನು, ಒಂದಷ್ಟು ಎಕ್ಸಾಂಪಲ್ಸನ್ನು ತಗೊಳ್ತೀವಿ ನೋಡಿ. ನೋಡಿ, ಐ ಹ್ಯಾವ್ ಟೇಕನ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಇಯರ್. ಸೊ ದೇರ್ಫೋರ್ ಫಿಸಿಕಲ್ ಚೇಂಜಸ್ ಅಂತ ತಗೊಂಡಿದ್ದೀನಿ. ದೇರ್ ಈಸ್ ಸಮ್ ಮೆಲ್ಟಿಂಗ್ ಆಫ್ ಎನ್ ಐಸ್ ಕ್ಯೂಬ್ ಅಂತ ಹೇಳಿದ್ದೀನಿ, ಬಾಯ್ಲಿಂಗ್ ವಾಟರ್ ಅಂತ ಹೇಳಿದ್ದೀನಿ, ಮಿಕ್ಸಿಂಗ್ ಸ್ಯಾಂಡ್ ವಿತ್ ವಾಟರ್, ಬ್ರೇಕಿಂಗ್ ಆಫ್ ಎ ಗ್ಲಾಸ್. ದೇರ್ ಆರ್ ಸಮ್ ಫಿಸಿಕಲ್ ಚೇಂಜಸ್ ಅಂದರೆ ಅಲ್ಲೊಂದು ಪ್ರಾಪರ್ಟಿನ ನಾನು ಮೆಜರ್ ಮಾಡಿದಾಗ ಅಲ್ಲಿ ದೀಸ್ ಆರ್ ದ ಸಮ್ ಫಿಸಿಕಲ್ ಚೇಂಜಸ್ ವಿಚ್ ಮೇ ಟೇಕ್ ಪ್ಲೇಸ್. ಕ್ರಷಿಂಗ್ ಆಫ್ ಎ ಕ್ಯಾನ್ ಅಂತ ಹೇಳ್ತೀವಿ, ಲೈಕ್ ದಿಸ್. ಈ ಥರದ್ದು ಒಂದಷ್ಟು ಫಿಸಿಕಲ್ ಚೇಂಜಸ್ ಆಗ್ಬೋದು ಬಟ್ ಕಾಂಪೋಸಿಷನ್ ಏನು ಚೇಂಜ್ ಆಗೋದಿಲ್ಲ. ನೋಡಿ, ಆ ಥರದ್ದು ಕೆಲವೊಂದು ಪ್ರಾಪರ್ಟೀಸ್ ಅಂತ ಹೇಳಿದಾಗ ನೋಡಿ, ಇಲ್ಲಿ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ತಗೊಂಡಾಗ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ತಗೊಂಡ್ರೆ ಐ ಕ್ಯಾನ್ ಟೇಕ್ ಸೋ ಮೆನಿ ಎಕ್ಸಾಂಪಲ್ಸ್ ಇಯರ್. ನೋಡಿ, ಒಂದು ಕಲರ್ ಇರ್ಬೋದು, ಕಲರ್ ಆಫ್ ಎ ಮ್ಯಾಟರ್, ಸೊ ವಿಚ್ ಕ್ಯಾನ್ ಬಿ ಟೇಕನ್ ಆಸ್, ಸೊ ದಟ್ ಈಸ್ ಎ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಆ ಕಲರ್ನ ನಾವು ಜಸ್ಟ್ ವಿ ಕ್ಯಾನ್ ಸಿ, ಅದನ್ನು ನಮ್ಮ ಕಣ್ಣಿಂದ ನೋಡೋದ್ರ ಮುಖಾಂತರ ಕಲರು ಯಾವ ಬಣ್ಣಕ್ಕಿದೆ, ಹಸಿರಿಗಿದೆಯಾ, ಕೆಂಪಿಗಿದೆಯಾ, ಬೆಳ್ಳಗಿದೆಯಾ, ಕಪ್ಪಗಿದೆಯಾ ಅಂತ ನೋಡ್ತೀವಿ. ಬಟ್ ನೋಡಿದಾಗ ನಾವು ಕಲರ್ ಐಡೆಂಟಿಫಿಕೇಷನ್ ಮಾಡಬೇಕಾದ್ರೆ ಅಥವಾ ಮೆಜರ್ಮೆಂಟ್ ಮಾಡಬೇಕಾದ್ರೆ ನಮಗೆ ಅಲ್ಲಿ ಸಬ್ಸ್ಟೆನ್ಸಲ್ಲಿ ಏನೂ ಕಾಂಪೋಸಿಷನ್ ಚೇಂಜ್ ಆಗೋದಿಲ್ಲ. ಆ್ಯಂಡ್ ದೇರ್ಫೋರ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎ ಫಿಸಿಕಲ್ ಪ್ರಾಪರ್ಟಿ. ಆ್ಯಂಡ್ ಇನ್ನೊಂದು ನೋಡಿ, ಓಡರ್ ಅಂದರೆ ವಾಸನೆ ಅಂತ ಹೇಳ್ತಿರಲ್ಲ. ಸೊ ನಾವೇನೋ ಒಂದು ವಸ್ತುದು ವಾಸನೆ ಕಂಡುಹಿಡಿಬೇಕು ಅಂದರೆ ನಾವೇನು ಮಾಡ್ತೀವಿ, ಜಸ್ಟ್ ಅದನ್ನು ಮೂಗು ಹತ್ರ ತಗೊಂಬಂದ್ಬಿಟ್ಟು ಮೂಸ್ತೀವಿ ಅಷ್ಟೇ. ಸೊ ಅದ್ರ ಓಡರ್ನ ತಗೊಂಡಾಗ, ಮೂಗು ಮುಖಾಂತರ ತಗೊಂಡಾಗ, ಸೊ ಇದು ತುಂಬ ಚೆನ್ನಾಗಿದೆ ಓಡರು, ತುಂಬ ಕೆಟ್ಟದಾಗಿದೆ ವಾಸನೆ. ಸೊ ಇದೂ ಅಷ್ಟೇ, ಡ್ಯೂರಿಂಗ್ ದಟ್ ಮೆಜರ್ಮೆಂಟ್ ಅಲ್ಲಿ ಕಾಂಪೋಸಿಷನ್ ಆಫ್ ದ ಮ್ಯಾಟರ್ ಏನೂ ಚೇಂಜ್ ಆಗೋದಿಲ್ಲ. ಸೊ ಈ ಥರದ್ದು, ಸೊ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರ್ಬೋದು, ಸ್ಪೆಸಿಫಿಕ್ ಹೀಟ್ ಆ್ಯಂಡ್ ಕೆಪಾಸಿಟಿ ಇರ್ಬೋದು, ಮ್ಯಾಲಿಯಬಿಲಿಟಿ ಅಂತ ಹೇಳ್ತೀವಿ, ಡೆನ್ಸಿಟಿ ಅಂತ ಹೇಳ್ತೀವಿ, ಪ್ರೆಷರ್ ಅಂತ ಹೇಳ್ತೀವಿ, ಎಟ್ಸೆಟ್ರಾ. ಆ್ಯಂಡ್ ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾನೆ. ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಅಂದರೆ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದ ಫಿಸಿಕಲ್ ಪ್ರಾಪರ್ಟಿ ದೇರ್ ಇಸ್ ನೋ ಎನಿ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ದ ಮ್ಯಾಟರ್ ವಿಚ್ ವಿ ಕ್ಯಾನ್ ಸಿ. There may take place only the physical change agbodu, but the composition of the matter enu change agodilla, and such a type of property it is called as physical property anta helthivi. Artha aitala? So idu physical property. Hagidre chemical property antandre enu? So ige enagutte nodi, idu reverse, nimge artha agibudutte. So physical property antandre adanna measure madbekadre composition enu change agilla. Chemical property antandre ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದಟ್ ಪ್ರಾಪರ್ಟಿ ದೇರ್ ವಿಲ್ ಬಿ ಸಮ್ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ದಟ್ ಮ್ಯಾಟರ್. ದೇರ್ ವಿಲ್ ಬಿ ಸಮ್ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ದ ಮ್ಯಾಟರ್ ಅಂದರೆ ಇವಾಗ ಇಲ್ಲಿ ಕಂಪೋಸಿಷನ್ ಆಫ್ ದ ಮ್ಯಾಟರ್ ಚೇಂಜ್ ಆಗುತ್ತೆ. ಅದರ ಒಂದು ಏನು ಮ್ಯಾಟರ್ನಲ್ಲಿ ಏನಿತ್ತು, ಅದರದ್ದು ಒಂದು ಕಂಪೋಸಿಷನ್ ಏನಿತ್ತು, ಆ ಕಂಪೋಸಿಷನ್ ಆಫ್ ದ ಮ್ಯಾಟರ್ ಇಲ್ಲಿ ಚೇಂಜ್ ಆಗುತ್ತೆ. ಹೆಂಗಾಗುತ್ತೆ ಇದು ಚೇಂಜ್ ಅಂತಾನೆ, ಬೈ ಮೀನ್ಸ್ ಆಫ್ ದ ಕ್ಯಾರಿಂಗ್ ಔಟ್ ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್. ಅಂದರೆ ಇಲ್ಲಿ ಒಂದಷ್ಟು ಕೆಮಿಕಲ್ ಚೇಂಜಸ್ ಆಗುತ್ತೆ. ಅಂದರೆ ಕಂಪೋಸಿಷನ್ ಯಾವಾಗ ಚೇಂಜ್ ಆಗುತ್ತೆ ಇಲ್ಲಿ ಅಂತಾನೆ, ಡ್ಯೂರಿಂಗ್ ದ ಕೆಮಿಕಲ್ ಚೇಂಜ್ ಆಫ್ ದಟ್ ಮ್ಯಾಟರ್. ಕೆಮಿಕಲ್ ಚೇಂಜ್ ಅಂತಂದರೆ ಅಲ್ಲಿ ಅದರ ಒಂದು ನೇಚರೇ ಬದಲಾಗುತ್ತೆ. ಸೊ ಹೆಂಗೆ ಬದಲಾಗುತ್ತೆ, ಒಂದಷ್ಟು ಎಕ್ಸಾಂಪಲ್ಸನ್ನು ನಿಮಗೆ ತೋರಿಸ್ತೀನಿ ನೋಡಿ ಆಮೇಲೆ, ಆಯಿತಾ? ದೇರ್ಫೋರ್ ಡೆಫಿನಿಷನ್ ಏನು ಕೆಮಿಕಲ್ ಪ್ರಾಪರ್ಟಿಗೆ, ಎನಿ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ಓನ್ಲಿ ಡ್ಯೂ ಟು ದ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಆರ್ ವಿಚ್ ಅಕರ್ಸ್ ಓನ್ಲಿ ಥ್ರೂ ದ ಕೆಮಿಕಲ್ ಚೇಂಜಸ್. ಯಾವುದೇ ಒಂದು ಪ್ರಾಪರ್ಟಿನ ನಾವು ಮೆಜರ್ ಮಾಡಿದಾಗ ಅಥವಾ ಮೆಜರ್ ಮಾಡಬೇಕಾದ್ರೆ ಅಲ್ಲೇನಾದರೂ ಏನಾದರೂ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಆದರೆ ಅಥವಾ ಏನಾದರೂ ಕೆಮಿಕಲ್ ಚೇಂಜಸ್ ಆದರೆ ಡ್ಯೂರಿಂಗ್ ದ ಮೆಜರ್ಮೆಂಟ್, ಆ್ಯಂಡ್ ಸಚ್ ಎ ಟೈಪ್ ಆಫ್ ಪ್ರಾಪರ್ಟಿ ಇಟ್ ಈಸ್ ನೋನ್ ಆ್ಯಸ್ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ನಿಮ್ಗೆ ಅರ್ಥ ಆಗಿದೆಯಲ್ಲ? ಅಂದರೆ ಕೆಮಿಕಲ್ ಪ್ರಾಪರ್ಟಿನ ಮೆಜರ್ ಮಾಡಬೇಕಾದ್ರೆ, ಮೆಜರ್ ಮಾಡುವಾಗ ನಮಗೇನಾಗುತ್ತೆ ಅಲ್ಲಿ ದ ಕಂಪೋಸಿಷನ್ ಆಫ್ ದ ಮ್ಯಾಟರ್ ಚೇಂಜ್ ಆಗುತ್ತೆ. ತೋರಿಸ್ತೀನಿ, ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಎಕ್ಸಾಂಪಲ್ಸ್ ಏನೇನಿರ್ಬೋದು, ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಅಂತ ಬಂದಾಗ ಒಂದಷ್ಟು ಬೇಸ್ಡ್ ಆನ್ ದಟ್ ಪ್ರಾಪರ್ಟಿ ಆಫ್ ಅ ಮ್ಯಾಟರ್ ನಾವು ಒಂದಷ್ಟು ಪ್ರಾಪರ್ಟೀಸನ್ನು ಹೇಳ್ತಾ ಇದ್ದೀನಿ. ವಿಚ್ ಮೇ ಬಿ ಅಸಿಡಿಟಿ ಪ್ರಾಪರ್ಟಿ ಇರ್ಬೋದು, ವಿಚ್ ಮೇ ಬಿ ಬೆಸಿಸಿಟಿ ಪ್ರಾಪರ್ಟಿ ಇರ್ಬೋದು, ವಿಚ್ ಮೇ ಬಿ ಕಂಬಸ್ಟಬಿಲಿಟಿ ಪ್ರಾಪರ್ಟಿ ಇರ್ಬೋದು, ಎಟ್ಸೆಟ್ರಾ 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 ಅಂತ ಹೇಳ್ತಾ ಇದ್ದಾನೆ. ಏನದು ಅಸಿಡಿಟಿ ಪ್ರಾಪರ್ಟಿ, ಏನದು ಬೆಸಿಸಿಟಿ ಪ್ರಾಪರ್ಟಿ, ಮತ್ತು ಏನದು ಕಂಬಸ್ಟಬಿಲಿಟಿ ಪ್ರಾಪರ್ಟಿ ಅನ್ನೋದನ್ನು ಒಂದು ಎಕ್ಸಾಂಪಲ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತಾನೆ. ಅಂದರೆ
ಯಾವಾಗ ಕಂಪೋಸಿಷನ್ ಆಫ್ ದ ಮ್ಯಾಟರ್ ಚೇಂಜ್ ಆಗುತ್ತೆ ಅಥವಾ ಏನು ಕೆಮಿಕಲ್ ಚೇಂಜ್ ಆಗುತ್ತೆ, ಯಾವಾಗ ಒಂದು ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತಂದರೆ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದೀಸ್ ಪ್ರಾಪರ್ಟೀಸ್ ಆ್ಯಂಡ್ ದೀಸ್ ಆರ್ ನೋನ್ ಎಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರ್ ಅಂತ ಹೇಳ್ತಾರೆ. ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ನೋಡಿ, ಒಂದು ನಾನು ಆಲ್ರೆಡಿ ಒಂದಷ್ಟನ್ನು ಹೇಳಿದ್ದೀನಿ ಅಲ್ಲಿ. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅಂತ ತಗೊಂಡಾಗ ಟಾಕ್ಸಿಸಿಟಿ ಆಫ್ ಅ ಮ್ಯಾಟರ್, ಇದನ್ನು ನಾವು ಕೆಮಿಕಲ್ ಪ್ರಾಪರ್ಟಿ ಅಂತ ತಗೊಳ್ತೀವಿ. ಇನ್ನೊಂದು ಪ್ರಾಪರ್ಟಿ ಬರುತ್ತೆ ಮುಂದೆ ಗೊತ್ತಾಗುತ್ತೆ ನಿಮಗೆ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಎನ್ ಎಲಿಮೆಂಟ್ ಅಥವಾ ಸಬ್ಸ್ಟೆನ್ಸ್ ಆರ್ ಅ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಆಕ್ಸಿಡೇಷನ್ ಸ್ಟೇಟ್ ಅಂತ ಬಂದಾಗ ದ ಮೆಜರ್ಮೆಂಟ್ ಆಫ್ ದಟ್ ಆಕ್ಸಿಡೇಷನ್ ಸ್ಟೇಟ್ ವಿಚ್ ಕ್ಯಾನ್ ಇನ್ವಾಲ್ವ್ ದ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ದ ಮ್ಯಾಟರ್ ಆರ್ ಚೇಂಜ್ ಇನ್ ದ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್. ಆ್ಯಂಡ್ ಸಿಮಿಲರ್ಲಿ ಹೀಟ್ ಆಫ್ ಕಂಬಷನ್ ಇರ್ಬೋದು, ಕೆಮಿಕಲ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ಫ್ಲೇಮೆಬಿಲಿಟಿ, ಕಂಬಸ್ಟೆಬಿಲಿಟಿ ಅಂತ ಹೇಳಿದ್ನಲ್ಲ ಅದನ್ನು ಫ್ಲೇಮೆಬಿಲಿಟಿ ಅಂತ ಹೇಳ್ತೀವಿ, ರಿಯಾಕ್ಟಿವಿಟಿ, ಕೋಆರ್ಡಿನೇಷನ್ ನಂಬರ್, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಆ್ಯಂಡ್ ದೀಸ್ ಆರ್ ದ ಸಮ್ ಅದರ್ ಎಕ್ಸಾಂಪಲ್ಸ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ನಿಮ್ಗೆ ಅರ್ಥ ಆಗಿದೆಯಲ್ವಾ? ಸೊ ದೇರ್ಫೋರ್ ಒಂದಷ್ಟು ಎಕ್ಸಾಂಪಲ್ಸನ್ನು ತೋರಿಸ್ತೀನಿ ಸರ್, ಈಗ ನಿಮ್ಗೆ ಅರ್ಥ ಆಗಬೇಕು. ಸೊ ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ದಟ್ ಕಾಂಪೌಂಡ್ ಆರ್ ಮೆಜರ್ಮೆಂಟ್ ಆಫ್ ದ ಪ್ರಾಪರ್ಟಿ ಆಫ್ ಅ ಮ್ಯಾಟರ್, ನಮ್ಗೆ ಅಲ್ಲೊಂದು ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಕೆಮಿಕಲ್ ಚೇಂಜ್ ಆಯಿತು ಅಥವಾ ಕಾಂಪೋಸಿಷನ್ ಚೇಂಜ್ ಆಯಿತು ಅಂತ ಹೇಳ್ತೀರಲ್ಲ, ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್ ನಾನು ಅಂತಂದರೆ, ನಿಮಗೆ ಗೊತ್ತಿರುವಂಥ ಒಂದು ಸಿಂಪಲ್ ರಿಯಾಕ್ಷನ್ನ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಅಂದರೆ ಯಾವುದೇ ಒಂದು ಕೆಮಿಕಲ್ ಪ್ರಾಪರ್ಟಿಯನ್ನು ನೀವು ಮೆಜರ್ ಮಾಡ್ತಾ ಇದ್ದೀರಿ ಅಂತ ಅಂದಾಗ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನನ್ನು ನಾವು ಕ್ಯಾರಿ ಔಟ್ ಮಾಡ್ತೀವಿ ಅಥವಾ ಕಂಡಕ್ಟ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನೋಡಿ, ನಿಮಗೆ ಗೊತ್ತಿರುವಂಥ ಎಕ್ಸಾಂಪಲು ಒಂದು ನ್ಯೂಟ್ರಲೈಜೇಷನ್ ರಿಯಾಕ್ಷನ್ ಅಂತ ಹೇಳ್ತಿರಲ್ಲ, ಒಂದು ಕಾಂಪೌಂಡ್ನ ತಗೊಳ್ತಾ ಇದ್ದೀನಿ ನಾನು, HCl. ಸೊ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅಥವಾ ಸುಮಾರು ಜನಕ್ಕೆ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, HCl ಅಂತಂದರೆ ಅದಕ್ಕೂ ಅದನ್ನು ಆ್ಯಸಿಡ್ ಅಂತ ಹೇಳ್ತೀವಿ. ಯಾಕೆ ಅದನ್ನು ಆ್ಯಸಿಡ್ ಅಂತ ಕರಿತೀವಿ ಅಂತಂದರೆ, ಅದಕ್ಕೊಂದು ಪ್ರಾಪರ್ಟಿ ಇದೆ ವಿಚ್ ಕ್ಯಾನ್ ಶೋ ಶೋ ದ ಪ್ರಾಪರ್ಟಿ ಆರ್ ವಿಚ್ ಕ್ಯಾನ್ ಶೋಸ್ ದ ಪ್ರಾಪರ್ಟಿ ಆಫ್ ಆನ್ ಆ್ಯಸಿಡ್, ಅದನ್ನು ನಾವು ಅಸಿಡಿಟಿ ಅಂತ ಹೇಳ್ತೀವಿ. ಆ ಅಸಿಡಿಕ್ ಪ್ರಾಪರ್ಟಿನ ಚೆಕ್ ಮಾಡಬೇಕು ಅಂತಲೇ ಹೆಂಗೆ ಚೆಕ್ ಮಾಡ್ತೀನಿ ಅಂತಂದರೆ, ಸೊ ಅದನ್ನು ಆ್ಯಸಿಡ್ ಅಂತ ಹೇಳಬೇಕು ಅಂತಂದರೆ, ನಾನು ಸುಮ್ಮನೆ ಅದನ್ನು ನೋಡಿದ ತಕ್ಷಣ ಅದನ್ನು HCl ನೋಡಿಬಿಟ್ಟೆ ಏನು ನೀರಿನ ಥರ ಇದೆ ಅಂತ ನೋಡಿಬಿಟ್ಟು ಅದನ್ನು ನಾವು ಆ್ಯಸಿಡ್ ಅಂತ ಹೇಳೋಕ್ಕಾಗೋದಿಲ್ಲ. ಈವನ್ ನೀರು ನೋಡಿದ ತಕ್ಷಣ ನಾವು ಆ್ಯಸಿಡ್ ಅಂತ ಹೇಳ್ಬೋದು, ನಾವು ಸುಮ್ಮನೆ ನೋಡಿಬಿಟ್ಟು ಹೇಳೋದಾಗಿದ್ದರೆ, ಬಟ್ ಅದನ್ನು ನಾವು ನೀರನ್ನ ನಾವು ಆ್ಯಸಿಡ್ ಅಂತ ಹೇಳೋದಿಲ್ಲ. ಸೊ ಅದೇ ಥರ HCl ನಾವು ಆ್ಯಸಿಡ್ ಅಂತ ಹೇಳಬೇಕು ಜಸ್ಟ್ ಬೈ ಲುಕಿಂಗ್ ಅಟ್ ದಟ್ ಕಾಂಪೌಂಡ್ ಆರ್ ಮ್ಯಾಟರ್. ಸೊ ವಿ ಕೆನಾಟ್ ಏಬಲ್ ಟು ಐಡೆಂಟಿಫೈ ದಟ್ ಸಬ್ಸ್ಟೆನ್ಸ್ ವಿಚ್ ಈಸ್ ಆ್ಯಕ್ಟಿಂಗ್ ಎಸ್ ಎನ್ ಆ್ಯಸಿಡ್ ಅಂತ ಹೇಳೋಕ್ಕಾಗದು. ಹಾಗಿದ್ರೆ ಏನು ಮಾಡಬೇಕು ನಾನು? ಒಂದು ರಿಯಾಕ್ಷನ್ನ ಮಾಡಬೇಕು. ಹೆಂಗೆ ಮಾಡ್ತೀನಿ ರಿಯಾಕ್ಷನ್ನ? HClನ ತೊಗೊಂಡಲ್ಲ, HClನ ತೊಗೊಂಡು ಅದನ್ನು ಇನ್ನೊಂದು ಬೇರೆ ಮ್ಯಾಟರ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ಎನ್ ಅನದರ್ ಸಬ್ಸ್ಟೆನ್ಸ್ ಸೋಡಿಯಂ ಹೈಡ್ರಾಕ್ಸೈಡ್. ಇದು ರಿಯಾಕ್ಷನ್ ಗೊತ್ತು ನಿಮಗೆ, ಇಟ್ ಈಸ್ ದ ಫೇಮಸ್ ರಿಯಾಕ್ಷನ್ ವಿಚ್ ಈಸ್ ಕಾಲ್ಡ್ ಆಸ್ ನ್ಯೂಟ್ರಲೈಜೇಷನ್ ರಿಯಾಕ್ಷನ್ ಅಂತ ಹೇಳ್ತೀರಿ. ನೋಡಿ ಕೆಳಗಡೆ ಇದನ್ನು ರಿಯಾಕ್ಷನ್ ಮಾಡಿದಾಗ ಏನಾಯಿತು? ಈಗ ನಾನು HClದು ಪ್ರಾಪರ್ಟಿನ ಆ್ಯಸಿಡ್ ಅಂತ ಹೇಳಬೇಕು ಅಂತ ಹೇಳ್ದಲ್ಲ, ಸೊ ಮೆಜರ್ ಮಾಡ್ತಾ ಇದ್ದೀನಿ. ದ ಮೆಜರ್ಮೆಂಟ್ ಆಫ್ ದಟ್ ಪ್ರಾಪರ್ಟಿ ವಿಚ್ ಕ್ಯಾನ್ ಬಿ ಡನ್ ಬೈ ಕ್ಯಾರಿಂಗ್ ಔಟ್ ಎ ಕೆಮಿಕಲ್ ರಿಯಾಕ್ಷನ್ ದಟ್ HCl ಒನ್ ಇಟ್ ಈಸ್ ಅಂಡರ್ ಗೋ ರಿಯಾಕ್ಷನ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ನಿಮಗೆ ಗೊತ್ತಿದೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಲೇ ವಿಚ್ ಈಸ್ ಕಾಲ್ಡ್ ಎಸ್ ಎ ಬೇಸ್ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಬೆಸಿಸಿಟಿ ಪ್ರಾಪರ್ಟಿ ಬರುತ್ತೆ, ಯಾವುದಕ್ಕೆ? ಸೋಡಿಯಂ ಹೈಡ್ರಾಕ್ಸೈಡ್ಗೆ. ಅದೇ ಥರ HClಗೆ ಒಂದು ಅಸಿಡಿಕ್ ಪ್ರಾಪರ್ಟಿ ಬರುತ್ತೆ. ಸೊ ಎರಡೂ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ, ಸೊ ಆ ಎರಡು ಸಬ್ಸ್ಟೆನ್ಸನ್ನು ನಾವು ರಿಯಾಕ್ಷನ್ ಮಾಡಿ ಅದನ್ನು ನಾನು ಕಂಡಿಡ್ಕೊಳ್ತಾ ಇದ್ದೀನಿ. ನೋಡಿ, ಡ್ಯೂರಿಂಗ್ ದಟ್ ಮೆಜರ್ಮೆಂಟ್ ಆಫ್ ದ ಪ್ರಾಪರ್ಟಿ ದೇರ್ ವಿಲ್ ಬಿ ಚೇಂಜ್ ಇನ್ ದ ಕಾಂಪೋಸಿಷನ್ ಆರ್ ದ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಅ ಮ್ಯಾಟರ್ ಟೇಕ್ ಪ್ಲೇಸ್. ಹೆಂಗಾಗುತ್ತೆ ಅದು ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ, ನಿಮಗೆ ಗೊತ್ತಲ್ಲ ಇದು HCl ಇದೆ, HCl ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಷನ್ ಆಯಿತು ಅಂತಾನೆ. ರಿಯಾಕ್ಷನ್ ಆದಾಗ ನೋಡಿ ಏನಾಗುತ್ತೆ, ಸೊ ನನಗೆ ಅಲ್ಲೊಂದು ಸಾಲ್ಟ್ ಫಾರ್ಮೇಷನ್ ಆಗುತ್ತೆ, ಸೋಡಿಯಂ ಕ್ಲೋರೈಡ್ ಅಂತ ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಜೊತೆಗೆ ವಾಟರ್ ಫಾರ್ಮೇಷನ್ ಆಗುತ್ತೆ. ನೋಡಿ, ಅಬ್ಸರ್ವ್ ಮಾಡಿ, HClನಲ್ಲಿ ಕಾಂಪೋಸಿಷನ್ ಏನಿತ್ತು ನೋಡಿ, ಒಂದು ಹೆಚ್ಚಿತ್ತು ಮತ್ತು ಇನ್ನೊಂದು ಕ್ಲೋರಿನ್ ಇತ್ತು. ನೋಡಿ, ಅದನ್ನು ಸೋಡಿಯಂ ಹೈಡ್ರಾಕ್ಸ್ ಜೊತೆಗೆ ಅದನ್ನು ರಿಯಾಕ್ಷನ್ ಮಾಡಿದಾಗ ದ ಕಾಂಪೋಸಿಷನ್ ಆಫ್ ದ HCl ಏನಾಗೋಯಿತು, ಚೇಂಜ್ ಆಗೋಯಿತು. ಹೆಚ್ಚಿದ್ದು HClನಲ್ಲಿ ಹೆಚ್ಚಿತ್ತಲ್ಲ, ಅದು ಎಲ್ಲಿ ಸೇರಿಕೊಂಡಿದೆ ಇವಾಗ? ವಾಟರ್ನಲ್ಲಿ ಸೇರಿಕೊಂಡಿದೆ. ಸೊ ಕ್ಲೋರಿನ್ ಇತ್ತು, ಕ್ಲೋರಿನ್ ಎಲ್ಲಿ ಹೋಯ್ತು? ಈಗ ಕ್ಲೋರಿನು ಸೋಡಿಯಂ ಕ್ಲೋರೈಡ್ನಲ್ಲಿ ಸೇರ್ಕೊಂತು. ಅಂದರೆ ದೇರ್ ಈಸ್ ಸಮ್ ಚೇಂಜ್ ಇನ್ ದ ಕಾಂಪೋಸಿಷನ್, ದ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಕಾಂಪೌಂಡ್ ಆರ್ ಅ ಮ್ಯಾಟರ್ ಟೇಕ್ ಪ್ಲೇಸ್ ಇಯರ್. ದೇಫೋ ಅದೇ ಥರ ಸೋಡಿಯಂ ಹೈಡ್ರಾಕ್ಸೈಡ್ ಕಾಂಪೋಸಿಷನ್ ಏನ್ OH. ಸೊ ಸೋಡಿಯಂ ಇದೆ, ಸೋಡಿಯಂ ಎಲ್ಲೋಯ್ತು ಇವಾಗ? ಸೋಡಿಯಮ್ಮು ಸೋಡಿಯಂ ಕ್ಲೋರೈಡ್ ಜೊತೆ ಸೇರ್ಕೊಂತು, ಓ ಮತ್ತು ಹೆಚ್ಚು ಎರಡೂ ವಾಟರ್ ಜೊತೆ ಮಿಕ್ಸ್ ಆಯಿತು. ಅಂದರೆ ದಿಸ್ ಈಸ್ ವಾಟ್ ದ ಕೆಮಿಕಲ್ ಚೇಂಜ್ ಆಫ್ ದ ಕೆಮಿಕಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಅ ಮ್ಯಾಟರ್ ಟೇಕ್ ಪ್ಲೇಸ್.
ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆ್ಯಂಡ್ ದ ಮೆಜರ್ಮೆಂಟ್ ಆಫ್ ಎನಿ ಕೆಮಿಕಲ್ ಪ್ರಾಪರ್ಟಿ, ಡ್ಯೂರಿಂಗ್ ದ ಮೆಜರ್ಮೆಂಟ್ ಆಫ್ ಎನಿ ಕೆಮಿಕಲ್ ಪ್ರಾಪರ್ಟಿ ವಾಟ್ ಯು ಕ್ಯಾನ್ ಸಿ ದೇರ್ ಅಂತಂದರೆ, ಯು ಕ್ಯಾನ್ ಸಿ ದ ಕೆಮಿಕಲ್ ಚೇಂಜ್ ಆರ್ ದ ಟ್ರಾನ್ಸ್ಫಾರ್ಮೇಷನ್ ಆರ್ ದ ಚೇಂಜ್ ಇನ್ ದ ಕಾಂಪೋಸಿಷನ್ ಆಫ್ ದ ಮ್ಯಾಟರ್. ಎಚ್ ಸಿ ಅಲ್ಲಿ ಇದ್ದಿದ್ದು ಅದು ಬೇರೆ ಬೇರೆ ಥರ ಬೇರೆ ಬೇರೆ ಫಾರ್ಮಲ್ಲಿ ಅದು ಎಕ್ಸಿಸ್ಟ್ ಆಯಿತು ಲೈಕ್. ಆ್ಯಂಡ್ ಇಟ್ ಈಸ್ ವಾಟ್ ನೋನ್ ಆಸ್ ದ ಮೆಜರ್ಮೆಂಟ್ ಆಫ್ ದ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಆ್ಯಂಡ್ ಲೈಕ್ ದಿಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಆರ್ ದೇರ್ ಅಂತ ಹೇಳ್ತಾನೆ. ಒಂದನ್ನ ಫಿಸಿಕಲ್ ಪ್ರಾಪರ್ಟಿ ಬೇಸ್ಡ್ ಆನ್ ದಟ್ ವೆದರ್ ದ ಕಂಪೋಸಿಷನ್ ಆಫ್ ದ ಮ್ಯಾಟರ್ ವೆದರ್ ಇಟ್ ಈಸ್ ಚೇಂಜಸ್ ಆರ್ ನಾಟ್. ಯಾವ ಬೇಸಿಸ್ ಮೇಲೆ ಇದನ್ನು ಫಿಸಿಕಲ್ ಚೇಂಜ್ ಫಿಸಿಕಲ್ ಪ್ರಾಪರ್ಟಿ ಮತ್ತು ಕೆಮಿಕಲ್ ಪ್ರಾಪರ್ಟಿ ಅಂತ ತೊಗೊಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಕಂಪೋಸಿಷನ್ ಆಫ್ ದ ಮ್ಯಾಟರ್ ಚೇಂಜ್ ಆಗುತ್ತಾ ಅಥವಾ ಚೇಂಜ್ ಆಗೋದಿಲ್ವಾ, ಆ ಬೇಸಿಸ್ ಮೇಲೆ ನಾನು ಪ್ರಾಪರ್ಟೀಸ್ ಆಫ್ ಎ ಮ್ಯಾಟರ್ನ ನಾವು ಎರಡು ಥರ ಕ್ಲಾಸಿಫೈ ಮಾಡ್ಕೊಳ್ತೀನಿ. ಕಂಪೋಸಿಷನ್ ಏನು ಚೇಂಜ್ ಆಗಲಿಲ್ಲ, ಮ್ಯಾಟರ್ ಕಂಪೋಸಿಷನ್ ಏನು ಚೇಂಜ್ ಆಗಲಿಲ್ಲ ಅಂದರೆ ಅದು ಫಿಸಿಕಲ್ ಪ್ರಾಪರ್ಟಿ. ಇಫ್ ದೇರ್ ಈಸ್ ಎನಿ ಚೇಂಜ್ ಇನ್ ದ ಕಂಪೋಸಿಷನ್ ಆಫ್ ಎ ಮ್ಯಾಟರ್ ವಿಚ್ ಐ ಕ್ಯಾನ್ ಸಿ, ಆ್ಯಂಡ್ ಇನ್ ದಟ್ ಕೇಸ್ ದ ಮ್ಯಾಟರ್ ಆರ್ ದ ಪ್ರಾಪರ್ಟಿ ಆಫ್ ಎ ಮ್ಯಾಟರ್ ವಿಚ್ ಈಸ್ ನೋನ್ ಆಸ್ ಕೆಮಿಕಲ್ ಪ್ರಾಪರ್ಟಿ. ಅರ್ಥ ಆಗಿದೆಯಲ್ಲ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದಿಸ್ ಫಿಸಿಕಲ್ ಪ್ರಾಪರ್ಟಿ ಆ್ಯಂಡ್ ದ ಕೆಮಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಕಣಪ್ಪ. ಅದಾದಮೇಲೆ ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ವೆನ್ ಐ ಟಾಕ್ ಅಬೌಟ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ಅ ಮ್ಯಾಟರ್, ಇದು ಫಿಸಿಕ್ಸಲ್ಲಿ ನಿಮಗೆ ಮೇಡಮ್ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬ್ಯೂಟಿಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮತ್ತು ಅದನ್ನು ಕೆಮಿಸ್ಟ್ರಿನಲ್ಲೂ ಸೇರಿಸಿದ್ದಾನೆ ಒಂದಷ್ಟು. ಇದು ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಗಿದ್ದರಿಂದ ನಮಗೂ ಇಲ್ಲಿ ಕೆಮಿಸ್ಟ್ರಿನಲ್ಲಿ ಈ ಬೇಸಿಕ್ ಕ್ವಾಂಟಿಟೀಸ್ನ ನಾವು ಯೂಸ್ ಮಾಡೋದ್ರಿಂದ ಆಫ್ ಆ್ಯಂಡ್ ಆಫ್ ಆನ್, ಸೊ ಇಲ್ಲಿಯೂ ಕೂಡ ನಮಗೆ ಸೊ ಈ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ನ ನಮಗೆ ಸಿಲೆಬಸ್ನಲ್ಲಿ ಸೇರಿಸಿದ್ದಾರೆ. ಸೊ ಇಫ್ ಯು ಟೇಕ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ಅ ಮ್ಯಾಟರ್ ದೇರ್ ಆರ್ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಐ ಕ್ಯಾನ್ ಸಿ. ಸೊ ಟೋಟಲಾಗಿ ಎಸ್ ಐ ಯೂನಿಟ್ಸಲ್ಲಿ ನಮಗೆ ಫಿಸಿಕಲ್ ಪ್ರಾಪರ್ಟಿ ಅಂತ ತೊಗೊಂಡಾಗ ಫಂಡಮೆಂಟಲ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ, ಅಥವಾ ಫಂಡಮೆಂಟಲ್ ಕ್ವಾಂಟಿಟೀಸ್ ಆಫ್ ಅ ಮ್ಯಾಟರ್ ಅಂತ ಹೇಳ್ತೀವಿ. ಸೊ ಕೆಲವೊಂದು ಫಂಡಮೆಂಟಲ್ ಫಿಸಿಕಲ್ ಪ್ರಾಪರ್ಟೀಸನ್ನು ನಾವು ಮೆಜರ್ ಮಾಡ್ತೀವಿ. ಆ ಮೆಜರ್ ಮಾಡಬೇಕಾದ್ರೆ ಆ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಅಥವಾ ಫಿಸಿಕಲ್ ಪ್ರಾಪರ್ಟಿನ ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಆಲ್ವೇಸ್ ಯು ನೋ ದಟ್, ಯು ಪೀಪಲ್ ನೋ ದಟ್. ಈಗ ಯಾವುದೋ ಒಂದು ಸಬ್ಸ್ಟೆನ್ಸ್ ನಾನು ಹೇಳಿದೆ, ರೈಸ್ ಅಂತ ಹೇಳಿದ್ನಲ್ಲ, ಆ ರೈಸ್ದು ಒಂದು ಪ್ರಾಪರ್ಟಿ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಫ್ ಐ ವಾಂಟ್ ಟು ಮೆಜರ್ ದಟ್ ಮಾಸ್ ಆಫ್ ದಟ್ ಮ್ಯಾಟರ್, ಮಾಸ್ ಆಫ್ ದಟ್ ಮ್ಯಾಟರ್ ಮಾಸ್ ಬೇಸಿಕಲಿ ಇಟ್ ಈಸ್ ಒನ್ ಆಫ್ ದ ಫಂಡಮೆಂಟಲ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಆಫ್ ಅ ಮ್ಯಾಟರ್ ಅಂತ ಹೇಳ್ತಾನೆ. ಈಗ ನಾವು ಹೌ ಟು ರೆಪ್ರೆಸೆಂಟ್ ದಟ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಎನಿ ಮ್ಯಾಟರ್ ಅಂತ ತಗೊಂಡಾಗ, ಆಲ್ವೇಸ್ ಎ ಫಿಸಿಕಲ್ ಪ್ರಾಪರ್ಟಿ, ಮತ್ತು ರಿಪೀಟ್ ಮಾಡ್ತೀನಿ ನೋಡಿ, ಯಾವುದೇ ಒಂದು ಫಿಸಿಕಲ್ ಪ್ರಾಪರ್ಟಿನ ನೀವು ರೆಪ್ರೆಸೆಂಟ್ ಮಾಡಬೇಕು, ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಹೇಗೆ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದರೆ, ಬೈ ಮೀನ್ಸ್ ಆಫ್ ಯೂಸಿಂಗ್ ಎ ನಂಬರ್ ಫಾಲೋಡ್ ಬೈ ಎ ಯೂನಿಟ್ ಅಂತ ಹೇಳ್ತೀವಿ. ಅಂದರೆ ಮಾಸ್ ಅಂತ ಹೇಳ್ತೀವನಲ್ಲ, ಈಗ ನಾನು ತೊಗೊಂಡೆ ಅಂಗಡಿಗೆ ಹೋಗಿ ಎಷ್ಟು ಕೆ ಜಿ ರೈಸ್ ತೊಗೊಂಡೆ, 1 kg ರೈಸ್ ತೊಗೊಂಡ್ರೆ ಅಲ್ಲಿ 1 ಅಂತಂದರೆ ಅದು ಒಂದು ನಂಬರ್. ಸೊ ದೇರ್ಫೋರ್ ದ ಆಲ್ವೇಸ್ ದ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಎ ನಂಬರ್ ಫಾಲೋಡ್ ಬೈ ಅದರ ಯೂನಿಟ್ಟು, ಯಾವ ಯೂನಿಟಲ್ಲಿ ತೊಗೊಂಡೆ ಅದನ್ನು. ಫಾರ್ ಎಕ್ಸಾಂಪಲ್ ನಾನು 1 kg ಅಂತ ತೊಗೊಂಡೆ, ಇಲ್ಲಿ 1 ಈಸ್ ನಥಿಂಗ್ ಬಟ್ ವಿಚ್ ಕ್ಯಾನ್ ರೆಪ್ರೆಸೆಂಟ್ ದ ನಂಬರ್ ಆರ್ ದ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡುತ್ತೆ, ಯಾವುದು ನಂಬರ್. ಆ್ಯಂಡ್ ಇಲ್ಲಿ kg ಅಂತ ತೊಗೊಂಡೆ, ಆ್ಯಂಡ್ kg ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಎ ಯೂನಿಟ್ ಅಂತ ಹೇಳ್ತೀವಿ, ಇನ್ ವಿಚ್ ದಟ್ ಕ್ವಾಂಟಿಟಿ ವಿಚ್ ಈಸ್ ಎಕ್ಸ್ಪ್ರೆಸ್ಡ್, ಯಾವ ಯೂನಿಟಲ್ಲಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಿದ್ದೀವಿ. ಸೊ ಅದನ್ನು ನಾವು ಈ ಫಿಸಿಕಲ್ ಪ್ರಾಪರ್ಟಿನ ಮೆಜರ್ ಮಾಡಬೇಕು ಅಂತಂದರೆ, ಆಲ್ವೇಸ್ ದಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಎ ನಂಬರ್ ಫಾಲೋಡ್ ಬೈ ಎ ಡೆಫಿನಿಟ್ ಯೂನಿಟ್ ಅಂತ ಹೇಳ್ತೀವಿ, ಇನ್ ವಿಚ್ ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಅಂತ ಹೇಳ್ತಾನೆ. ಐ ಹವ್ ಟೇಕನ್ 1 kg ಅಂತ ತೊಗೊಂಡೆ, ಅದನ್ನು ಗ್ರಾಮ್ಸಲ್ಲೂ ತೊಗೊಬೋದು ನಾನು, 1 gram ಅಂತ ತೊಗೊಬೋದು, 50 grams ಅಂತ ತೊಗೊಬೋದು, ಎಟ್ಸೆಟ್ರಾ. ಜಸ್ಟ್ ಅಷ್ಟೇ ಅಲ್ಲ, ಗ್ರಾಮಲ್ಲಿ ಲೆಕ್ಕ ಹಾಕಿದ್ರೆ ಅದು 1 gram, 50 gram, 100 gram, kg ಲೆಕ್ಕ ಹಾಕಿದ್ರೆ 1 kg, 5 kg, 10 kg, ಕ್ವಿಂಟಾಲ್ನ ಲೆಕ್ಕ ಹಾಕಿದ್ರೆ 1 quintal, 2 quintal, 3 quintal, ಆಮೇಲೆ ಟನ್ ಗಟ್ಟಲೆ ಲೆಕ್ಕ ಹಾಕ್ಬೋದು, 1 ton, 2 ton, 3 tons, ಲೈಕ್ ದಿಸ್. Therefore, always a physical property, so which is always represented by means of using a number followed by a definite unit anta helthane illi. Therefore, aa taraddu now basic physical quantities anta takondaga, so according to SI system, totally there are 7 basic physical quantities are there, and for each and every basic physical quantity we have to mention one definite unit anna now mention martivi. Hagidre yavadadu, what are the 7 basic physical quantities matte adakke SI units enen barutte annadana nortta hogona. ಇದನ್ನು ಫಿಸಿಕ್ಸಲ್ಲಿ ಆಲ್ರೆಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮತ್ತೆ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಇದೊಂದು ಟೇಬಲು ನಿಮಗೆ ತುಂಬ ಕ್ಲೀನಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ, ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಟೋಟಲಿ. ಹಾಗಿದ್ರೆ ಯಾವ್ದಾದ್ರು ಬರುತ್ತೆ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಬಂದಾಗ ನೋಡಿ, ದ ಫಸ್ಟ್ ಒನ್ ಇಟ್ ಈಸ್ ದ ಲೆಂತ್ ಆಫ್ ಎ ಮ್ಯಾಟರ್, ಸೆಕೆಂಡ್ ಒನ್ ಮಾಸ್ ಆಫ್ ಎ ಮ್ಯಾಟರ್ ನಾನು ಹೇಳಿದೆ ನಿಮಗೆ,
ಇನ್ನೊಂದು ದ ಥರ್ಡ್ ಪ್ರಾಪರ್ಟಿ ಟೈಮ್ ಅಂತ ಹೇಳ್ತೀವಿ. ಫೋರ್ತ್ ಒನ್ ಇಟ್ ಈಸ್ ದ ಟೆಂಪರೇಚರ್, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆ್ಯಂಡ್ ಲೂಮಿನಸ್ ಇಂಟೆನ್ಸಿಟಿ. ಇದು ಒಂದು ವರ್ಡ್ ಬಿಟ್ಟೋಗಿದೆ ಅಲ್ಲಿ, ಲೂಮಿನ ಇಟ್ ಈಸ್ ಕಾಲ್ಡ್ ಆಸ್ ಲೂಮಿನಸ್ ಇಂಟೆನ್ಸಿಟಿ. ಟೋಟಲಿ ಹಾಗಿದ್ರೆ ದೇರ್ ಆರ್ ಸೆವೆನ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದೇ. ವಾಟ್ ಆರ್ ದೇ? ಫಸ್ಟ್ ಒನ್ ಲೆಂತ್ ಆಫ್ ಅ ಮ್ಯಾಟರ್, ಮಾಸ್ ಆಫ್ ಎ ಮ್ಯಾಟರ್ ಆ್ಯಂಡ್ ಟೈಮ್ ಆಫ್ ಅ ಮ್ಯಾಟರ್ ಅಥವಾ ಟೈಮ್ ಅಂತ ಹೇಳ್ತೀವಿ, ಟೆಂಪರೇಚರ್ ಆಫ್ ಅ ಮ್ಯಾಟರ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಅ ಸಬ್ಸ್ಟೆನ್ಸ್ ಆ್ಯಂಡ್ ಲೂಮಿನಸ್ ಇಂಟೆನ್ಸಿಟಿ. ಆ್ಯಂಡ್ ಅದನ್ನು ಸಿಂಬಲ್ಸಲ್ಲಿ ಅದನ್ನು ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ಅದನ್ನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಲೆಂತ್ ಆಫ್ ಅ ಮ್ಯಾಟರ್ ಅಂತಂದರೆ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸ್ಮಾಲ್ ಎಲ್ ಅಂತ ಒಂದು ಲೆಟರ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಫಾರ್ ವಿಚ್, ಫಾರ್ ದಟ್ ಲೆಂತ್ ಆಫ್ ಎ ಗಿವನ್ ಮ್ಯಾಟರ್, ಲೆಂತನ್ನು ನಾವು ಯಾವಾಗಲೂ ಎಸ್ ಐ ಯೂನಿಟಲ್ಲಿ ಮೆಜರ್ ಮಾಡಬೇಕಾದ್ರೆ ಅದನ್ನು ಯಾವಾಗಲೂ ನಾವು ಮೀಟರ್ನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಮೀಟರ್ನಲ್ಲಿ ಅದನ್ನು ಮೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. 1 meter, 2 meters, 100 meters, 1000 meters, ಲೈಕ್ ದಿಸ್. ದೇರ್ಫೋರ್ ದ ಫಂಡಮೆಂಟಲ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಲೆಂತ್ಗೆ ನಾವು ಎಸ್ ಐ ಯೂನಿಟನ್ನು ತಗೊಂಡಾಗ, ವಾಟ್ ಇಸ್ ದ ಎಸ್ ಐ ಯೂನಿಟ್ ಆಫ್ ದಟ್ ಲೆಂತ್? ಇಟ್ ಈಸ್ ನಥಿಂಗ್ ಬಟ್ ಮೀಟರ್. ಆ್ಯಂಡ್ ಅದನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸ್ಮಾಲ್ ಎಮ್ ಅಂತ ಒಂದು ಲೆಟ್ರಿಂದ ಅದನ್ನು ಇಂಡಿಕೇಟ್ ಮಾಡ್ತೀವಿ. 1 meter, 100 meter, 1000 meter. ಯು ನೋ ದಟ್ 1000 meter ಇಟ್ ಈಸ್ ಈಕ್ವಲ್ ಟು 1 kilometer ಅಂತ ಹೇಳ್ತೀವಿ. ಬೇರೆ ಥರನೂ ಹೇಳ್ಬೋದು, ಲೆಂತ್ ಆಫ್ ಎ ಮ್ಯಾಟರ್ನ ನಾವು ಬೇರೆ ಬೇರೆ ಯೂನಿಟ್ಸಿಂದ ಎಕ್ಸ್ಪ್ರೆಸ್ ಮಾಡ್ಬೋದು. ಐ ಕ್ಯಾನ್ ಎಕ್ಸ್ಪ್ರೆಸ್ ದಟ್ ಇನ್ ಟರ್ಮ್ಸ್ ಆಫ್ ಮಿಲಿಮೀಟರ್, ಮಿಲಿಮೀಟರ್, ಸೆಂಟಿಮೀಟರ್, ಸೆಂಟಿಮೀಟರ್ ಬಿಟ್ಟರೆ ಮೀಟರ್, ಮೀಟರ್ ಬಿಟ್ಟರೆ ಸೊ ನೆಕ್ಸ್ಟು ಏನು ಕಿಲೋಮೀಟರ್ಸ್, ಲೈಕ್ ದಿಸ್. ಯಾರ್ಡ್ಸ್ ಅಂತಲೇ ಕೊಡ್ಬೋದು ನಾವು, ಅಥವಾ ಯಾರ್ಡ್ಸ್ ಇನ್ ಟರ್ಮ್ಸ್ ಆಫ್ ಯಾರ್ಡ್ಸ್ ನಾವು ಮೆಜರ್ ಮಾಡ್ಬೋದು. ಹೀಗೆ ಬೇರೆ ಬೇರೆ ಯೂನಿಟ್ಸಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಬಟ್ ಸ್ಟ್ಯಾಂಡರ್ಡ್ ಆಗಿ ತೊಗೊಂಡಾಗ ಎಸ್ ಐ ಯೂನಿಟ್ಸ್ ಪ್ರಕಾರ ಅಥವಾ ಎಸ್ ಐ ಸಿಸ್ಟಮ್ ಆಫ್ ಇದನ್ನು ತೊಗೊಂಡಾಗ, ಎಸ್ ಐ ಸಿಸ್ಟಮ್ ಪ್ರಕಾರ ತೊಗೊಂಡಾದಾಗ ಆಲ್ವೇಸ್ ದ ಲೆಂತ್ ಆಫ್ ಅ ಮ್ಯಾಟರ್ ವಿಚ್ ಈಸ್ ಟು ಬಿ ರೆಪ್ರೆಸೆಂಟೆಡ್ ಆರ್ ವಿಚ್ ಈಸ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಮೀಟರ್ ಯೂನಿಟ್ಸಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಗೊತ್ತಾಯ್ತಲ್ಲ? ಸೊ ಇದು ಒಂದು ಲೆಂತ್ ಅಂತ ತೊಗೊಳ್ತೀವಿ. ಫಿಸಿಕ್ಸ್ ಮೇಡಮ್ ನಿಮಗೆ ಹೇಳಿದ್ದಾರೆ, ಅದನ್ನು ನಿಮಗೆ ಒಂದೊಂದಾಗಿ ಮತ್ತೆ ಅದನ್ನು ಜಸ್ಟ್ ಅದನ್ನು ಹೇಳ್ತಾ ಹೋಗ್ತೀನಿ. ಒಂದು ಲೆಂತ್ಗೆ ವಾಟ್ ಇಸ್ ದ ಎಸ್ ಐ ಯೂನಿಟ್? ಮೀಟರ್. ನೆಕ್ಸ್ಟು ದ ಸೆಕೆಂಡ್ ಒನ್, ಮಾಸ್ ಆಫ್ ಎಸ್ ಮ್ಯಾಟರ್, ಮಾಸ್ ಆಫ್ ಎಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಅದನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅಥವಾ ಅದನ್ನು ಅದಕ್ಕೆ ಯೂನಿಟನ್ನು ಕೊಡಬೇಕಾದ್ರೆ ಅದನ್ನು ಇನ್ ಟರ್ಮ್ಸ್ ಆಫ್ ಕೆ ಜಿ ಅಥವಾ ಕಿಲೋಗ್ರಾಮ್ ನಾವು ಕೊಡ್ತೀವಿ. ದ ಎಸ್ ಐ ಯೂನಿಟ್ ಆಫ್ ಮಾಸ್ ಇಟ್ ಈಸ್ ಈಕ್ವಲ್ ಟು ಕೆ ಜಿ ಆರ್ ಕಿಲೋಗ್ರಾಮ್. ನೆಕ್ಸ್ಟ್ ಯಾವುದು? ಟೈಮ್. ಟೈಮನ್ನು ಮೆಜರ್ ಮಾಡಬೇಕಾದ್ರೆ ನಾವು ಈಗ ಮಾಸ್ ಅಂತ ಹೇಳಿದೆ, ಮಾಸನ್ನು ನಾವು ಸ್ಟ್ಯಾಂಡರ್ಡಾಗಿ ಅದನ್ನು ಇನ್ ಟರ್ಮ್ಸ್ ಆಫ್ ಕೆ ಜಿ ಅದನ್ನು ರೆಪ್ರೆಸೆಂಟ್ ಮಾಡಬೇಕು ಅಥವಾ ಎಕ್ಸ್ಪ್ರೆಸ್ ಮಾಡ್ತೀವಿ. ಬೇರೆ ಯೂನಿಟ್ಸು ಬರುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಗ್ರಾಮ್ಸಲ್ಲಿ ಬರ್ಬೋದು, ಮಿಲಿಗ್ರಾಮ್ಸಲ್ಲಿ ಬರ್ಬೋದು, ಸೊ ಕ್ವಿಂಟಾಲ್ ಅಂತ ತೊಗೊಬೋದು, ಟನ್ ಅಂತ ತೊಗೊಬೋದು, ಹೀಗೆ. ಬಟ್ ಸ್ಟ್ಯಾಂಡರ್ಡಾಗಿ ನಾವು ಅದನ್ನು ಇನ್ ಟರ್ಮ್ಸ್ ಆಫ್ ಕೆ ಜಿನಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ದೇರ್ಫೋರ್ ದ ಎಸ್ ಐ ಯೂನಿಟ್ ಆಫ್ ಮಾಸ್ ಇಟ್ ಈಸ್ ಈಕ್ವಲ್ ಟು ಕೆ ಜಿ. ಸಿಮಿಲರ್ಲಿ ಟೈಮ್, ನಾವು 1 ಗಂಟೆ, 2 ಗಂಟೆ, 1 ದಿನ, 1 ವಾರ, 1 ತಿಂಗಳು, 1 ವರ್ಷ ಅಂತ ಹೇಳ್ತೀವಿ. ನೋಡಿ, ಬೇರೆ ಬೇರೆ ಥರ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಬಟ್ ಅಕಾರ್ಡಿಂಗ್ ಟು ದಟ್ ಎಸ್ ಐ ಸಿಸ್ಟಮ್ ಪ್ರಕಾರ ಸ್ಟ್ಯಾಂಡರ್ಡಾಗಿ ನಾವು ಹೌ ಟು ಮೆಜರ್ ದಟ್ ಟೈಮ್ ಅಂತಂದರೆ, ಟೈಮ್ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ದ ಯೂನಿಟ್, ಇಟ್ ಈಸ್ ನಥಿಂಗ್ ಬಟ್ ಸೆಕೆಂಡ್ಸ್. 1 minute means 60 seconds, like this. 1 hour means 3600 seconds, like this. ಈ ಥರ ಆಲ್ವೇಸ್ ದ ಸ್ಟ್ಯಾಂಡರ್ಡ್ ಯೂನಿಟ್ ಆಫ್ ದ ಟೈಮ್ ಅಂತ ತೊಗೊಂಡಾಗ ಇಟ್ ಈಸ್ ಆಲ್ವೇಸ್ ಟೇಕನ್ ಆಸ್ ಸೆಕೆಂಡ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ವಿಚ್ ಕ್ಯಾನ್ ಬಿ ಅಬ್ರಿವೇಟೆಡ್ ಆಸ್ ದ ಲೆಟರ್ ದಟ್ ಈಸ್ ಸ್ಮಾಲೆಸ್ಟ್. ನೆಕ್ಸ್ಟು ಟೆಂಪರೇಚರ್. ದ ಟೆಂಪರೇಚರ್ ಆಫ್ ಅ ಮ್ಯಾಟರ್, ಯಾವುದೋ ಒಂದು ಬಾಡಿಗೆ ಒಂದು ಟೆಂಪರೇಚರ್ ಅಂತ ಹೇಳ್ತೀವಿ. ನಮ್ಮದು ಬಾಡಿ ಟೆಂಪರೇಚರ್ನ ಚೆಕ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಹಾಗೆ, ಲೈಕ್ ದಿಸ್. ದ ಟೆಂಪರೇಚರ್ ಆಫ್ ಅ ಮ್ಯಾಟರ್ ಅಂತ ಬಂದಾಗ ಅದನ್ನು ಒಂದು ಯೂನಿಟ್ಸಲ್ಲಿ ಅಥವಾ ಸ್ಟ್ಯಾಂಡರ್ಡ್ ಯೂನಿಟ್ಸಲ್ಲಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ದ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಮೆನ್ಷನ್ ಫಾರ್ ದಟ್ ಟೆಂಪರೇಚರ್ ಇಟ್ ಈಸ್ ನಥಿಂಗ್ ಬಟ್ ಕೆಲ್ವಿನ್ ಅಂತ ಹೇಳ್ತೀವಿ, ಕೆಲ್ವಿನ್ ಅಂತ ಕರಿತೀವಿ. ಸೊ ನಾರ್ಮಲಾಗಿ ಟೆಂಪರೇಚರ್ನ ನಾವು 3 ಥರ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಡಿಗ್ರಿ ಸೆಂಟಿಗ್ರೇಡ್ ಅಂತ ತೊಗೊಳ್ತೀವಿ, ಇನ್ನೊಂದು ಕೆಲ್ವಿನ್ ಟೆಂಪರೇಚರ್ ಅಂತ ಹೇಳ್ತೀವಿ, ಮತ್ತು ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ. ಈ ಮೂರಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಅಂತ ತೊಗೊಂಡಾಗ ಕೆಲ್ವಿನ್ ಟೆಂಪರೇಚರ್ನ ನಾವು ಸ್ಟ್ಯಾಂಡರ್ಡ್ ಅಂತ ತೊಗೊಳ್ತೀವಿ. ದ ಎಸ್ ಐ ಯೂನಿಟ್ ಆಫ್ ದ ಟೆಂಪರೇಚರ್ ಇಟ್ ಈಸ್ ಈಕ್ವಲ್ ಟು ಕೆಲ್ವಿನ್. ಸಿಮಿಲರ್ಲಿ ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್. ಫಿಸಿಕ್ಸಲ್ಲಿ ಹೇಳಿದ್ದಾರೆ ನಿಮಗೆ, ಎಲೆಕ್ಟ್ರಿಕ್ ಕರೆಂಟನ್ನು ನಾವು ಮೆಜರ್ ಮಾಡಬೇಕಾದ್ರೆ ಅದನ್ನು ಐ ಅಂತ ಒಂದು ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಬಟ್ ಅದಕ್ಕೆ ಯೂನಿಟನ್ನು ಕೊಡಬೇಕಾದ್ರೆ, ಸೊ ಒಡಿದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಲೇ ಅದನ್ನು ಯಾವಾಗಲೂ ನಾವು ಆ್ಯಂಪಿಯರ್ ಯೂನಿಟ್ಸಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ವಿಚ್ ಈಸ್ ಟೇಕನ್ ಆಸ್ 10 amperes, 100 amperes, 5 amperes, ಹೀಗೆ, ಲೈಕ್ ದಿಸ್. ಆ್ಯಂಪಿಯರ್ ಇಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ದ ನೆಕ್ಸ್ಟ್ ಒನ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತಾನೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ದಲ್ಲ, ಸೊ 1 kg ಆಫ್ ಮ್ಯಾಟರ್, 1 kg ಆಫ್ ರೈಸ್, 1 quintal ಆಫ್ ರೈಸ್, ಲೈಕ್ ದಿಸ್. ಈಗ ಅದರಲ್ಲಿ
ಅದನ್ನು ನಾವು ಮಾಸಲ್ಲಿ ಹೇಳಿದೆ ನಾನು 1 kg 10 kg ಈ ಥರ ಹೇಳಿದೆ. ಸೊ ಟೋಟಲಾಗಿ ಅದರೊಳಗಡೆ ಎಷ್ಟು ಅಮೌಂಟ್ ಸಬ್ಸ್ಟೆನ್ಸ್ ಇದೆ ಅಂತಂದಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕೆಮಿಸ್ಟ್ರಿನಲ್ಲಿ ನಾವು ಆಲ್ವೇಸ್ ದ ಅಮೌಂಟ್ ಆಫ್ ಎ ಮ್ಯಾಟರ್ ಪ್ರೆಸೆಂಟ್ ಇನ್ ಎನಿ ಗಿವನ್ ಮ್ಯಾಟರ್ ವಿಚ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ದ ಯೂನಿಟ್ ಇಟ್ ಇಸ್ ನಥಿಂಗ್ ಬಟ್ ಮೋಲ್ ಅಂತ ಹೇಳ್ತಾನೆ. ಮೋಲ್ ಅಂತ ಹೇಳ್ತಾನೆ. ಮೋಲ್ ಅಂತಂದರೆ ಏನು ಅಂತ ಮುಂದೆ ನಿಮಗೆ, ಸೊ ಇದೇ ಚಾಪ್ಟರ್ಲ್ಲಿ ನಿಮಗೆ ಮುಂದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ವೇಸ್ ದ ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ಎನಿ ಗಿವನ್ ಮ್ಯಾಟರ್ ವಿಚ್ ಇಸ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ 1 mole, 2 mole, 3 moles, 5 moles, 10 moles ಹೀಗೆ. ಆ್ಯಂಡ್ ಅಬ್ರಿವಿಯೇಷನ್ ತೊಗೊಂಡಾಗ ಅದನ್ನು MOL ಅಂತ ತೊಗೊಳ್ತೀನಿ. ಅರ್ಥ ಆಗ್ತಿದ್ದಿಲ್ಲಪ್ಪ. ನೆಕ್ಸ್ಟ್ ಲಾಸ್ಟ್ ಒನ್, ಇಟ್ ಈಸ್ ನಥಿಂಗ್ ಬಟ್ ದ ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ದ ಅನದರ್ ಫಿಸಿಕಲ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಾನೆ. ಸೊ ರೆಪ್ರೆಸೆಂಟೆಡ್ ಆರ್ ಇಂಡಿಕೇಟೆಡ್ ಬೈ ಮೀನ್ಸ್ ಆಫ್ ಯೂಸಿಂಗ್ ದ ಲೆಟರ್ಸ್ IV ಅಂತ ಹೇಳ್ತಾನೆ. ಅದನ್ನು ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಅದನ್ನು ಕ್ಯಾಂಡಿಲಾ ಯೂನಿಟ್ಸಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಅಥವಾ SI ಯೂನಿಟ್ಸನ್ನು ಕ್ಯಾಂಡಿಲಾ ಅಂತ ಕೊಡ್ತೀವಿ. ಇಟ್ ಈಸ್ ಅನ್ ಆಪ್ಟಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಕ್ಯಾಂಡಿಲಾ. ಸೊ ಅಬ್ರಿವೇಷನ್ ಏನು ಅದಕ್ಕೆ CD, ಸ್ಮಾಲ್ CD ಅಂತ ಹೇಳ್ತಾನೆ. ಸೊ ಲೈಕ್ ದಿಸ್ ದೇರ್ ಆರ್ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ದೇ. ವಾಟ್ ಆರ್ ದೇ? ಒಂದು ಲೆಂತು, ಅದಕ್ಕೆ ಯೂನಿಟ್ ಏನು? ಮೀಟರ್. ಸೆಕೆಂಡ್ ಒನ್ ಮಾಸ್, ಅದಕ್ಕೆ ಯೂನಿಟ್ ಏನು? KG, ಕಿಲೋಗ್ರಾಮ್. ಟೈಮ್ ದ ಥರ್ಡ್ ಒನ್, ಯೂನಿಟ್ ಈಸ್ ಸೆಕೆಂಡ್ಸ್. ಫೋರ್ತ್ ಒನ್ ಈಸ್ ಟೆಂಪರೇಚರ್, ಯೂನಿಟ್ ಈಸ್ ಕೆಲ್ವಿನ್ ಕೆ. ನೆಕ್ಸ್ಟ್ ಒನ್ ಈಸ್ ಎಲೆಕ್ಟ್ರಿಕ್ ಕರೆಂಟ್, ಯೂನಿಟ್ ಈಸ್ ಆ್ಯಂಪಿಯರ್ ಸೊ ಎ. ದ ನೆಕ್ಸ್ಟ್ ಒನ್ ಈಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಮೋಲ್ಸ್ ಸೊ MOL. ಆ್ಯಂಡ್ ದ ಲಾಸ್ಟ್ ಒನ್, ಇಟ್ ಈಸ್ ನೋನ್ ಆಸ್ ಲ್ಯೂಮಿನಸ್ ಇಂಟೆನ್ಸಿಟಿ ಆ್ಯಂಡ್ ವಿಚ್ ಈಸ್ ಇಂಡಿಕೇಟೆಡ್ ಆ್ಯಸ್ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಯೂನಿಟ್, ಇಟ್ ಈಸ್ ಕ್ಯಾಂಡಿಲಾ ಆರ್ CD. ಆ್ಯಂಡ್ ದೀಸ್ ಆರ್ ನಥಿಂಗ್ ಬಟ್ ದ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಬರುವಂಥ ಬೇರೆ ಫಿಸಿಕಲ್ ಪ್ರಾಪರ್ಟಿ ಇದ್ರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ನ ಬಿಟ್ಟು ಬೇರೆ ಒಂದಷ್ಟು ಪ್ರಾಪರ್ಟೀಸ್ ಬರುತ್ತೆ. ಲೈಕ್ ನೋಡಿ, ಒಂದಷ್ಟು ಎಕ್ಸಾಂಪಲ್ಸ್ ತೊಗೊಳ್ತೀನಿ. ಡೆನ್ಸಿಟಿ ಆಫ್ ಎ ಮ್ಯಾಟರ್ ಅಂತ ಹೇಳ್ತೀವಿ, ವಾಲ್ಯೂಮ್ ಆಫ್ ಎ ಮ್ಯಾಟರ್, ಏರಿಯಾ ಆಫ್ ಎ ಮ್ಯಾಟರ್, ಈ ಥರ. ಸೊ ಎಟ್ಸೆಟ್ರಾ ಎಟ್ಸೆಟ್ರಾ. ಆ್ಯಂಡ್ ದ ಅದರ್ ಫಿಸಿಕಲ್ ಪ್ರಾಪರ್ಟೀಸ್ ಅಥವಾ ಬೇರೆ ಫಿಸಿಕಲ್ ಕ್ವಾಂಟಿಟೀಸ್ ಏನು ಬರುತ್ತೆ ಅದನ್ನು ನಾವು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಕರಿತೀವಿ. ಸೊ ಆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದ್ರೆ ಏನು ಅಂತಂದರೆ, ದೋಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್. ಆ್ಯಂಡ್ ಸೊ ಬಿಫೋರ್ ಗೋಯಿಂಗ್ ಟು ದಟ್, ಸೊ ನಾನು ಹೇಳ್ದಲ್ಲ ಆ ಫಿಸಿಕಲ್ ಕ್ವಾಂಟಿಟೀಸ್, 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ನ ಮತ್ತೆ ಇನ್ನೊಂದು ಪಿಕ್ಟೋರಿಯಲ್ಲಿ ಇದನ್ನು ತೋರಿಸ್ತಾ ಇದ್ದಾನೆ. ಸೊ SI ಯೂನಿಟ್ಸ್ ಆಫ್ ಮೆಜರ್ಮೆಂಟ್ಸ್, ಅದರಲ್ಲಿ ಸೆಂಟ್ರಲಿ ನಮಗೆ SI ಯೂನಿಟ್ ಅಂತ ತೋರಿಸಿದ್ದಾನೆ. ನೋಡಿ, ಅಲ್ಲಿ ತೋರಿಸ್ತೇನೆ. ಫಸ್ಟ್ ಒನ್ ಲೆಂತ್, ಅದಕ್ಕೆ ಯೂನಿಟ್ ಕೆಳಗಡೆ ಬ್ರ್ಯಾಕೆಟಲ್ಲಿ ಹಾಕಿದ್ದಾನೆ ಮೀಟರ್. ನೆಕ್ಸ್ಟು ಮಾಸ್, ಕಿಲೋಗ್ರಾಮ್. ಟೈಮ್, ಸೆಕೆಂಡ್ಸ್. ಎಲೆಕ್ಟ್ರಿಕ್ ಕರೆಂಟ್, ಆ್ಯಂಪಿಯರ್. ಸೊ ಥರ್ಮೋಡೈನಮಿಕ್ ಟೆಂಪರೇಚರ್, ಅದನ್ನು ಕೆಲ್ವಿನ್ ಅಂತ ಕೊಟ್ಟಿದ್ದೀವಿ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಮೋಲ್. ಆ್ಯಂಡ್ ಸಿಮಿಲರ್ಲಿ ಲಾಸ್ಟ್ ಒನ್, ಲ್ಯೂಮಿನಸ್ ಇಂಟೆನ್ಸಿಟಿ, ಅದನ್ನು ಕ್ಯಾಂಡಿಲಾ ಅಂತ ತಗೊಳ್ತೀವಿ. ಆ್ಯಂಡ್ ದೀಸ್ ಆರ್ ದ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಫ್ರಮ್ ದೀಸ್ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಇನ್ ದ ರೆಸ್ಟ್ ಆಫ್ ದ ಫಿಸಿಕಲ್ ಪ್ರಾಪರ್ಟೀಸ್ ದಟ್ ವಿ ಕ್ಯಾನ್ ಅಬ್ಸರ್ವ್ ಆರ್ ದಟ್ ವಿ ಕ್ಯಾನ್ ಸಿ, ದ ನೆಕ್ಸ್ಟ್ ಟೈಪ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಮತ್ತೆ ಹೇಳಿದ್ನಲ್ಲ. ಸೊ ಇಲ್ಲಿ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಏನಿದೆ ಅದನ್ನು ಮತ್ತೆ ಇನ್ನೊಂದು ಇದರಲ್ಲಿ ತೋರಿಸಿದೆ ನಿಮಗೆ. ಸೊ ಕೆಲವೊಂದಷ್ಟು ಪಿಕ್ಚರ್ಗಳು ಸಿಕ್ಕಿದೆ, ಅದನ್ನು ನಿಮ್ಗೆ ಹಾಕಿದ್ದೀನಿ. 7 ಡೈಮೆನ್ಷನ್, 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್. ಲೆಂತ್ ತೋರಿಸ್ತೇವೆ, ಸ್ಕೇಲಲ್ಲಿ ಅಳಿತೀವಿ. ಮಾಸ್ ತಕ್ಕಡಿನಲ್ಲಿ ಅಳಿತೀವಿ. ಟೈಮ್ ಗಡಿಯಾರದಲ್ಲಿ ನೋಡ್ತೀವಿ. ಎಲೆಕ್ಟ್ರಿಕ್ ಕರೆಂಟ್, ಅದನ್ನು ಒಂದು ಅಮ್ಮೀಟರಲ್ಲಿ ನೋಡ್ತೀವಿ. ಥರ್ಮೋಡೈನಮಿಕ್ ಟೆಂಪರೇಚರ್, ಅದನ್ನು ಸೊ ಯಾವುದರಲ್ಲಿ ಒಂದು ಡಿವೈಸಲ್ಲಿ ಅದನ್ನು ಥರ್ಮೋಮೀಟರ್ನಲ್ಲಿ ಅದನ್ನು ಮೆಜರ್ ಮಾಡ್ತೀವಿ. ಲ್ಯೂಮಿನಸ್ ಇಂಟೆನ್ಸಿಟಿ, ಬ್ರೈಟ್ನೆಸ್ಸು, ದ ಬ್ರೈಟ್ನೆಸ್ ಆಫ್ ಅ ಮ್ಯಾಟರ್ ಅಂತ ಹೇಳ್ತೀವಲ್ಲ, ಬ್ರೈಟ್ನೆಸ್ ಆಫ್ ಅ ಲೈಟ್ ಅಂತ ಹೇಳ್ತೀವಿ. ಅದರದ್ದು ಒಂದು ಲ್ಯೂಮಿನಸ್ ಇಂಟೆನ್ಸಿಟಿ ಅಂತ ಕರಿತೀವಿ. ಅದನ್ನು ಯಾವ ರೀತಿ ಮೆಜರ್ ಮಾಡ್ತೀವಿ? ಅಮೌಂಟ್ ಆಫ್ ದ ಸಬ್ಸ್ಟೆನ್ಸ್ ನೋಡಿ, ಹೀಗೆ ತೋರಿಸ್ತಿದೆ ನನಗೆ. ಅದನ್ನು ಇನ್ ಟರ್ಮ್ಸ್ ಆಫ್ ಮೋಲ್ಸ್ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದನ್ನು ಇನ್ನೊಂದು ಪಿಕ್ಚರ್ ನಿಮಗೆ ಕ್ಲಿಯರಾಗಿ ಇಂಡಿಕೇಟ್ ಮಾಡ್ತದೆ. ನಿಮಗೆ ಸಾಧ್ಯವಾದಷ್ಟು ಹೆಚ್ಚೆಚ್ಚಿಗೆ ಅರ್ಥ ಮಾಡಿಸೋದಕ್ಕೆ ನಿಮಗೆ ಬೇರೆ ಬೇರೆ ಥರ ಡಯಾಗ್ರಾಮ್ಸನ್ನು ಅಥವಾ ಡಯಾಗ್ರಾಮ್ ಪಿಕ್ಚರ್ಸ್ಗಳನ್ನ ತೆಗೆದು ನಿಮಗೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನಾನು. ಅರ್ಥ ಆಗಿದೆ ನಿಮಗೆ, ಚೆನ್ನಾಗಿ. ಸೊ ನಾನು ಹೇಳಿದೆ, ಸೊ ಇದಿಷ್ಟು ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳಿತು. ಫ್ರಮ್ ದೀಸ್ 7 ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸಿಂದ ಮತ್ತೆ ನಮಗೆ ಇನ್ನೊಂದಷ್ಟು ಪ್ರಾಪರ್ಟೀಸ್ ಬರುತ್ತೆ. ವಾಟ್ ಆರ್ ದ ಅದರ್ ಟೈಪ್ ಆಫ್ ಪ್ರಾಪರ್ಟೀಸ್ ಅಂತ ಬಂದರೆ, ದ ಅನದರ್ ಅದರ್ ಟೈಪ್ ಆಫ್ ಪ್ರಾಪರ್ಟೀಸ್ ದಟ್ ವಿ ಕ್ಯಾನ್ ಸಿ, ದೇ ಆರ್ ಕಾಲ್ಡ್ ಆಸ್ ಡಿರೈವ್ಡ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ, ಅಥವಾ ಡಿರೈವ್ಡ್ ಫಿಸಿಕಲ್ ಯೂನಿಟ್ಸ್ ಅಂತ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಅದಕ್ಕೆ ನಮಗೆ ಅಲ್ಲೊಂದಷ್ಟು ಯೂನಿಟ್ಸ್ ಬರುತ್ತೆ, ದೇ ಆರ್ ನೋನ್ ಆಸ್ ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಆರ್ ದೀಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದರೆ ಏನು? ಸೊ ಒಂದಷ್ಟು ಎಕ್ಸಾಂಪಲ್ಸ್ ತೊಗೊಳೋದಾದರೆ ಯಾವುದನ್ನು ತೊಗೊಳ್ಬೋದು ನೋಡಿ. ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದರೆ, ಡಿರೈವ್ಡ್ ಅಂತಂದರೆ ಪಡ್ಕೊಂಡಿರೋದು ಅಥವಾ ಅದನ್ನು ತಗೊಂಡಿರೋದು.
ಎಲ್ಲಿಂದ ಪಡ್ಕೊಳ್ತೀವಿ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸಿನ ಅಂತಂದರೆ ಫ್ರಮ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸಿಂದ ಅದನ್ನು ನಾವು ಡಿರೈವ್ ಮಾಡಿದ್ರೆ ಅದನ್ನು ಅಲ್ಲಿಂದ ಪಡ್ಕೊಂಡ್ರೆ ಸೊ ಯಾವುದೇ ಒಂದು ಪ್ರಾಪರ್ಟಿ ಇಫ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇಲ್ಲಿ ಏನು ನಾನು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ತಗೊಳ್ತಾ ಇದ್ದೀನಲ್ಲ ಆ್ಯಂಡ್ ಆಲ್ ದೀಸ್ ಪ್ರಾಪರ್ಟೀಸ್ ಆಲ್ ದೀಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ದೇ ಆರ್ ಡಿಪೆಂಡಿಂಗ್ ಆನ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಆ ರೀತಿ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುವಂಥ ಇನ್ನೊಂದಷ್ಟು ಪ್ರಾಪರ್ಟೀಸ್ ಬರುತ್ತೆ ದೇ ಆರ್ ನೋನ್ ಎಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ ದಟ್ ಮೀನ್ಸ್ ದೀಸ್ ಆರ್ ದ ಪ್ರಾಪರ್ಟೀಸ್ ವಿಚ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸಿಂದ ಅದನ್ನು ನಾವು ಪಡ್ಕೊಳ್ತೀವಿ ಅದರ ಮೇಲೆ ಇವುಗಳು ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ಸಚ್ ಅ ಟೈಪ್ ಆಫ್ ಪ್ರಾಪರ್ಟೀಸ್ ದೇ ಆರ್ ಕಾಲ್ಡ್ ಆಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತಾರೆ ಹಾಗಿದ್ರೆ ವಾಟ್ ಆರ್ ದ ಎಕ್ಸಾಂಪಲ್ಸ್ ಅಂತ ಬಂದಾಗ ನೋಡಿ ನಿಮಗೆ ಗೊತ್ತಿರೋದು ಫಸ್ಟ್ ಒನ್ ಇಟ್ ಈಸ್ ನಥಿಂಗ್ ಬಟ್ ದ ಏರಿಯಾ ಆಫ್ ಅ ಮ್ಯಾಟರ್ ಏರಿಯಾ ಆಫ್ ಅ ಮ್ಯಾಟರ್ ನಮಗೆ ಗೊತ್ತಿದೆ ಫಾರ್ ಎಕ್ಸಾಂಪಲ್ ಏರಿಯಾ ಅಂತಂದರೆ ಏನು ಏರಿಯಾ ಆ್ಯಸ್ ದ ಯೂನಿಟ್ಸ್ ಅಂತ ಹೇಳ್ತೀವಿ ಒಂದು ಮ್ಯಾಟರ್ ನಿಮಗೆ ಪಿಕ್ಚರ್ ತೋರಿಸುತ್ತೆ ನೋಡಿ ಸೊ ಮುಂದೆ ನಿಮಗೆ ಒಂದು ಪಿಕ್ಚರ್ನ ಹಾಕಿದ್ದೀನಿ ಇಲ್ಲಿ ಏರಿಯಾ ಅದಕ್ಕೆ ಒಂದು ಯೂನಿಟ್ ಅಂತ ತಗೊಂಡಾಗ ನೋಡಿ ಯಾವುದೇ ಒಂದು ಸಬ್ಸ್ಟೆನ್ಸ್ ಒಂದು ಮ್ಯಾಟರ್ ಅಂತ ತೊಗೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ದಿಸ್ ಆ್ಯಸ್ ಅ ಮ್ಯಾಟರ್ ಒಂದು ಸ್ಕ್ವೇರ್ ಟೈಪಲ್ಲಿ ಯಾವುದೋ ಒಂದು ಮ್ಯಾಟರ್ನ ತೊಗೊಂಡಿದ್ದೀನಿ ಸೊ ದ ಏರಿಯಾ ಆಫ್ ಅ ಬಾಡಿ ಅಂತ ಹೇಳ್ತೀವಿ ದ ಏರಿಯಾ ಆಫ್ ದ ಬಾಡಿ ಅಂತ ತೊಗೊಂಡಾಗ ಅದನ್ನು ಮೆಜರ್ ಮಾಡೋದಕ್ಕೆ ನಾವು ಹೆಂಗೆ ತೊಗೊಳ್ತೀವಿ ಇದನ್ನಂತಂದರೆ ದ ಏರಿಯಾ ಇಟ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತಾನೆ ಇದು ಲೆಂತು ಲೆಂತ್ ಆಫ್ ಅ ಮ್ಯಾಟರ್ ಇದು ಬ್ರೆಡ್ತು ಆಗಲ್ಲ ದ ಏರಿಯಾ ಆಫ್ ದ ಮ್ಯಾಟರ್ ಏನು ಅಂತಂದರೆ ವಿ ನೋ ದಟ್ ಡೆಫಿನಿಷನ್ ಏರಿಯಾ ಮೀನ್ಸ್ ಇಟ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಈಗ ಲೆಂತ್ ಅಂತಂದ್ರೆ ಏನು ಅದು ಫಿಸಿಕಲ್ ಕ್ವಾಂಟಿಟಿ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಲೆಂತು ಬ್ರೆಡ್ತ್ ಅಂತಂದರೆ ಈವನ್ ದಟ್ ಈಸ್ ಆಲ್ಸೋ ದ ಲೆಂತ್ ಉದ್ದ ಆಗಲ್ಲ ಎರಡೂ ಸೇಮು ಅಂದರೆ ಎರಡನ್ನು ಒಂದೇ ಯೂನಿಟ್ಸ್ ಅಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ದೇಫೋ ನಮಗೆ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಲೆಂತ್ ಅಂತ ಹೇಳಿದೆ ಲೆಂತ್ಗೆ ಯೂನಿಟನ್ನು ತೊಗೊಂಡಾಗ ಅದಕ್ಕೆ ಯೂನಿಟ್ ಗೊತ್ತು ಎಮ್ ಅಂತ ತೊಗೊಳ್ತೀವಿ ಅದೇ ಥರ ಬ್ರೆಡ್ತ್ ಅಂತ ತೊಗೊಂಡ್ರೆ ಅದಕ್ಕೂ ಯೂನಿಟ್ ಗೊತ್ತು ಅದೂ ಎಮ್ಎ ದೇಫೋ ದ ಯೂನಿಟ್ಸ್ ಆಫ್ ಏರಿಯಾ ಇಟ್ ಈಸ್ ಟೇಕನ್ ಆಸ್ ಎಮ್ ಸ್ಕ್ವೇರ್ ದೇಫೋರ್ ಇಲ್ಲಿ ತೋರಿಸ್ತೀನಿ ಏರಿಯಾ ಹ್ಯಾಸ್ ದ ಯೂನಿಟ್ಸ್ ಆಫ್ ಲೆಂತ್ ಸ್ಕ್ವೇರ್ ಲೆಂತ್ ಇಂಟು ಬ್ರೆಡ್ ಲೆಂತ್ ಇಂಟು ಲೆಂತ್ ಸ್ಕ್ವೇರ್ ಸೊ ದ ಎಸ್ ಐ ಯೂನಿಟ್ ಆಫ್ ಏರಿಯಾ ಇಟ್ ಈಸ್ ಮೀಟರ್ ಸ್ಕ್ವೇರ್ ಅಂತ ತೊಗೊಂಡಿದ್ದೀನಿ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಪ್ರಕಾರ ಮೀಟರ್ ಸ್ಕ್ವೇರ್ ಅಂತ ತೊಗೊಳ್ತೀವಿ ಅಥವಾ ಬೇರೆ ಥರನೂ ತೊಗೊಳ್ಬೋದು ಸೆಂಟಿಮೀಟರ್ ಸ್ಕ್ವೇರ್ ಅಂತ ತೊಗೊಬೋದು ಹೀಗೆ ಬೇರೆ ಬೇರೆ ಯೂನಿಟ್ಸ್ ಎಲ್ಲ ಎಕ್ಸ್ಪ್ರೆಸ್ ಮಾಡಿದಾಗ ಬಟ್ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಅಂತ ತೊಗೊಂಡಾಗ ಅದು ಮೀಟರ್ ಸ್ಕ್ವೇರ್ ಅಂತ ತೊಗೊಳ್ತೀವಿ ನಿಮ್ಗೆ ಗೊತ್ತಾಗುತ್ತೆ ಇದು ನಿಮಗೆ ಫಿಸಿಕ್ಸಲ್ಲಿ ಮೇಡಮ್ ಹೇಳ್ಕೊಟ್ಟಿದ್ದಾರೆ ದೇರ್ಫೋರ್ ಇಫ್ ಐ ಟೇಕ್ ದ ಏರಿಯಾ ಆಫ್ ಅ ಮ್ಯಾಟರ್ ಅಂತ ತೊಗೊಂಡಾಗ ಅಥವಾ ಏರಿಯಾ ಆಫ್ ದ ಬಾಡಿ ಅಂತ ತೊಗೊಂಡಾಗ ಅದಕ್ಕೆ ಒಂದು ಯೂನಿಟನ್ನು ತೊಗೊಳ್ತೀವಿ ಲೆಂತ್ ಸ್ಕ್ವೇರ್ ಅಥವಾ ಅದನ್ನು ನಾವು ಮೀಟರ್ ಸ್ಕ್ವೇರಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ನೋಡಿ ಒಂದು ಪಿಕ್ಚರ್ ತೋರಿಸಿದ್ದಾನೆ ಏರಿಯಾ ಆಫ್ ಅ ಸ್ಕ್ವೇರ್ ನೋಡಿ ಬೇಸ್ ಇಂಟು ಹೈಟ್ ಅಂತ ತೊಗೊಂಡಿದ್ದೀನಿ ದ ಏರಿಯಾಗೆ ಒಂದು ಸೊ ಡೆಫಿನಿಷನ್ ಬೇಸ್ ಇಂಟು ಹೈಟ್ ಅಂತ ತೋರಿಸಿದ್ದಾನೆ ಸೊ ಬೇಸನ್ನು ಎ ಅಂತ ತೊಗೊಂಡಿದ್ದೀನಿ ಹೈಟನ್ನು ಎ ಅಂತ ತೊಗೊಂಡಿದ್ದೀನಿ ಎಫ್ ಓ ಎ ಇಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿ ಎ ಇಟ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಅಂತ ತೊಗೊಂಡಿದ್ದಾನೆ ಅಥವಾ 3 ಮೀಟರ್ ಅಂತ ತೊಗೊಂಡಿದ್ದಾನೆ 3 ಸೆಂಟಿಮೀಟರ್ ಅಥವಾ 3 ಮೀಟರ್ಸ್ ಅಂತ ತೊಗೊಂಡ್ರೆ ಎ ಇಟ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆಲ್ ಆರ್ ಈಕ್ವಲ್ ಅಂತ ತೊಗೊಂಡಿದ್ದೀನಿ ಎ ಇಟ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಆ್ಯಂಡ್ ಅನದರ್ ಹೈಟು ಎ ಇಟ್ ಈಸ್ ಈಕ್ವಲ್ ಟು ಅದನ್ನು 3 ಸೆಂಟಿಮೀಟರ್ ಇದೆ ಅಂತ ಬಂದಾಗ ಏರಿಯಾ ಆಫ್ ದ ಮ್ಯಾಟರ್ ಇಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 3 × 3 ಅಥವಾ 3 ಸೆಂಟಿಮೀಟರ್ ಇಂಟು 3 ಸೆಂಟಿಮೀಟರ್ ಇಟ್ ಈಸ್ ಈಕ್ವಲ್ ಟು 9 ಸೆಂಟಿಮೀಟರ್ ಸ್ಕ್ವೇರ್ ದಟ್ ಈಸ್ ಸೆಂಟಿಮೀಟರ್ಸಲ್ಲಿ ತೊಗೊಂಡ್ರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ ಮೀಟರ್ಸ್ನಲ್ಲಿ ತೊಗೊಂಡ್ರೆ ಮೀಟರ್ ಸ್ಕ್ವೇರ್ ಆಗುತ್ತೆ ಹೀಗೆ ಲೈಕ್ ದಿಸ್ ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಎಸ್ ಐ ಯೂನಿಟ್ ಆಫ್ ಏರಿಯಾ ಅಂತ ತೊಗೊಳ್ತೀವಿ ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್ ಏರಿಯಾ ಮೀನ್ಸ್ ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಇಟ್ ಈಸ್ ನಾಟ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಇಟ್ ಈಸ್ ನೋನ್ ಆಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ವಿಚ್ ಈಸ್ ಡಿಪೆಂಡಿಂಗ್ ಆನ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ ಆ್ಯಂಡ್ ಸಿಮಿಲರ್ಲಿ ದ ಅನದರ್ ಒನ್ ವಾಲ್ಯೂಮ್ ವಾಲ್ಯೂಮ್ ಗೊತ್ತಿದೆ ನಿಮಗೆ ವಾಲ್ಯೂಮ್ ಅಂತಂದರೆ ಫಾರ್ ಎಕ್ಸಾಂಪಲ್ ದ ಡೆಫಿನಿಷನ್ ಗೊತ್ತು ನಿಮಗೆ ಯಾವುದೇ ಒಂದು ವಾಲ್ಯೂಮ್ ಅಂತ ತೊಗೊಂಡಾಗ ವಾಲ್ಯೂಮನ್ನು ನಾವು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ತೊಗೊಳ್ತೀವಿ 3 ಥರ ತೊಗೊಳ್ತೀವಿ ದ ವಾಲ್ಯೂಮ್ ಆಫ್ ಎನಿ ಮ್ಯಾಟರ್ ಆರ್ ವಾಲ್ಯೂಮ್ ಆಫ್ ಅ ಬಾಡಿ ವಿಚ್ ಇಸ್ ಆಲ್ವೇಸ್ ಟೇಕನ್ ಆಸ್ ಇಟ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಲೆಂತ್ ಅಂದರೆ ಉದ್ದ ಬ್ರೆಡ್ತ್ ಅಂದರೆ ಅಗಲ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ಅಗಲ ಹೈಟ್ ಅಂದರೆ ಉದ್ದ ಹೀಗೆ ನಿಮ್ಗೆ ಹೈಸ್ಕೂಲ್ನಲ್ಲಿ ಈ ಥರ ಒಂದು ಕ್ಯೂಬನ್ನು ತೊಗೊಂಡು ಆ ಕ್ಯೂಬ್ಗೆ ಒಂದು ವಾಲ್ಯೂಮನ್ನು ಮೆಜರ್ ಮಾಡಿ ಅಂತ ಹೇಳ್ತಾನೆ ಗೊತ್ತಿದೆ ನಿಮಗೆ ಅದು ಇದು ಲೆಂತು ಇದು ಬ್ರೆಡ್ತು ಆ್ಯಂಡ್ ಇದು ಹೈಟು
therefore the volume of a cube antandre it is equal to length into breadth into height anta heltivi length antane basic physical quantity breadth antane again it is the length height andre adunu length so idanna murukku nanu basic physical quantity ge unit anta takondaga adenagutte length ge m anta kodtini breadth ku nu m anta kodtini height ku m anta kodtini therefore the unit of v it is always equal to meter cube आर इन टर्म्स ऑफ स्मॉलर यूनिट्स अल्लेदना सेंटीमीटर क्यूब अंत तगोळ्तीवि सेंटीमीटर्स तगोंडिद्रे अदु सेंटीमीटर क्यूब आगुत्ते मीटर्स नल्लि तगोंडिदाग अदु मीटर क्यूब आगुत्ते हीगे द वॉल्यूम ऑफ द क्यूब इट इज इक्वल टू मीटर क्यूब आर एम क्यूब निमगे अर्थ आगिदे अल्वा देयरफॉर सो फिजिक्स अल्लि बंदिदे इदु द यूनिट आर द एसआई यूनिट ऑफ वॉल्यूम अंत तगोंडाग एनंत एनंत तगोळ्तीवि द यूनिट ऑफ वॉल्यूम इट इज ऑलवेज हैविंग द लेंथ क्यूब देयरफॉर The SI unit of volume is equal to m cube or centimeter cube or decimeter cube. Okay, like this. Therefore, now to find the volume, what are we doing? Only one cube. What is the cube? Length of 4 centimeter. Matte breadth of 4 centimeter. Matte height of 4 centimeter. So weight is equal to s cube. What are we doing? So l cube. What are we doing? 4 cube. What are we doing? So 64 centimeter cube. What are we doing? You have got it. Therefore, it is all about the volume of the matter anta heltane athwa volume of a body anta heltane so innondu volume anta tagondaga ondu general agi ee length breadth matte height idane ittkondu navu 1 cubic meter athwa 1 centimeter cube ee tara tagoltivi now in terms of liquid substances athwa liquid matter nalu kuda navu volume of the substance athwa volume of a matter nanu measure martivi in terms of liters anta heltare In terms of liter, the volume of a matter which can also be represented, adunnu represent maadthivi. So yavaga antane liquid matter iddaga adanna volume anna represent maadbekadaga anta case nalli adanna naavu in terms of liters nalli athwa milliliters nalli ml nalli athwa deciliters ee tara adanna express maadta hogtivi common aagi liters alli express maadtivi 1 liter anta tagondre in terms of ml anta tagondre it is always equal to 1000 milliliter or 1000 centimeter cube anta helthivi 1000 centimeter cube 1000 centimeter cube antandre henge antandre for example it is equal to 10 centimeter into 10 centimeter into 10 centimeter anta agutte andre length it is equal to 10 centimeter and breadth it is equal to 10 centimeter and height it is equal to 10 centimeter ಎರಡನ್ನು ಮೂರನ್ನು ಒಟ್ಟಿಗೆ ಕಂಬೈನ್ ಮಾಡಿದ್ರೆ ಅಥವಾ ಮಲ್ಟಿಪ್ಲೈ ಮಾಡಿದ್ರೆ 1000 ಸೆಂಟಿಮೀಟರ್ ಕ್ಯೂಬ್ ಅಂತ ಆಗುತ್ತೆ ಸೆಂಟಿಮೀಟರ್ ಕ್ಯೂಬ್ ದೇರ್ಫೋರ್ ದ ವಾಲ್ಯೂಮ್ ಆಫ್ ಎ ಮ್ಯಾಟರ್ ಆರ್ ವಾಲ್ಯೂಮ್ ಆಫ್ ಎ ಬಾಡಿ ವಿಚ್ ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಸೊ ಇನ್ ಟರ್ಮ್ಸ್ ಆಫ್ ಲೀಟರ್ಸ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಆ್ಯಂಡ್ ಇಟ್ ಈಸ್ ನೋನ್ ಆಸ್ ಲೀಟರ್ ಆರ್ ವಾಲ್ಯೂಮ್ ಆಫ್ ದ ಮ್ಯಾಟರ್ ಅಂತ ಹೇಳ್ತೀವಿ ಆ್ಯಂಡ್ ಇಟ್ ಈಸ್ ವಾಟ್ ದ ಅನದರ್ ಎಕ್ಸಾಂಪಲ್ ಫಾರ್ ದ ಸೊ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ ವಾಟ್ ಈಸ್ ದಟ್ ಇಟ್ ಈಸ್ ನಥಿಂಗ್ ಬಟ್ ದ ವಾಲ್ಯೂಮ್ ಆಫ್ ಎ ಬಾಡಿ And similarly, if I take the next one anta tagondre 1 liter anta helidnalla adana represent madidanalli 10 centimeter cube anta helta similarly if I take the another physical property which is an example for a derived physical quantity anta tagondre innond example yavadu antane density of a body density of a matter and what is the density of a matter antandre nu namge we know the definition of density d means it is what antane it is equal to adukondu definition barutha it is the ratio of mass divided by volume anta tagoltivi nodi observe maadi idana derived physical quantity anta yak heltivi antandre nodi which is depending on the basic physical quantity mass mass is the basic physical quantity ಡಿನಾಮಿನೇಟರ್ ಅಲ್ಲಿ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ತಗೊಂಡಿದ್ದಾನೆ ಇಲ್ಲಿ ವಾಲ್ಯೂಮ್ ಅಂತಂದ್ರೆ ಏನು ಇದು ಅನದರ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಒನ್ಸ್ ಅಗೇನ್ ದಟ್ ಅನದರ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತಾನೆ ವಿಚ್ ಇಸ್ ಡಿಪೆಂಡಿಂಗ್ ಆನ್ ದ ಲೆಂತ್ ಆಫ್ ಎ ಮ್ಯಾಟರ್ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳಿದೆ ದೇಫೋ ಡೆನ್ಸಿಟಿ ಇಟ್ ಈಸ್ ದ ಅನದರ್ ಫಿಸಿಕಲ್ ಪ್ರಾಪರ್ಟಿ ವಿಚ್ ಇಸ್ ಡಿಪೆಂಡಿಂಗ್ ಆನ್ ದ ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿದೆ ಅಥವಾ ಅಲ್ಲಿಂದ ಪಡ್ಕೊಳ್ತೀವಿ ಇದನ್ನು ದೇಫೋ ಡೆನ್ಸಿಟಿನೂ ಕೂಡ ನಮಗೆ ಇನ್ನೊಂದು ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿಗೆ ಎಕ್ಸಾಂಪಲ್ ಅಂತ ತಗೊಳ್ತೀವಿ ಅದಕ್ಕೆ ಯೂನಿಟ್ ಏನು ಬರುತ್ತೆ ಅದನ್ನು ನೋಡೋಣ ನಾನು ಹೇಳಿದೆ ಡಿ ಇಟ್ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಹೇಳಿದೆ ಮಾಸ್ ಏನು ಬೇಸಿಕ್ ಫಿಸಿಕಲ್ ಕ್ವಾಂಟಿಟಿ ಇಟ್ ಈಸ್ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಕೆ ಜಿ ಅಂತ ತಗೊಳ್ತೀನಿ ವಾಲ್ಯೂಮ್ ಇಟ್ ಈಸ್ ದ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅದಕ್ಕೆ ಯೂನಿಟ್ಸನ್ನು ತಗೊಂಡ್ರೆ ಇನ್ ಟರ್ಮ್ಸ್ ಆಫ್ ಮೀಟರ್ ಕ್ಯೂಬ್ ಅಂತ ತಗೊಂಡ್ರೆ ಮೀಟರ್ ಕ್ಯೂಬ್ ಅಂತ ಹೇಳ್ತೀವಿ ದೇಫೋ ದ ಯೂನಿಟ್ ಫಾರ್ ಡೆನ್ಸಿಟಿ ಇಟ್ ಈಸ್ ಈಕ್ವಲ್ ಟು ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತ ಹೇಳ್ತಾನೆ ಆರ್ ಕೆ ಜಿ ಇಂಟು ಮೀಟರ್ ಟು ದ ಪವರ್ ಆಫ್ -3
ಆರ್ ಸ್ಮಾಲರ್ ಯೂನಿಟ್ಸಲ್ಲಿ ತೊಗೊಂಡ್ರೆ ಮಾಸನ್ನು ನಾನು ಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಸೊ ಇದನ್ನು ವಾಲ್ಯೂಮನ್ನು ನಾನು ಸೆಂಟಿಮೀಟರ್ ಕ್ಯೂಬಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತಲೂ ತೊಗೊಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇಟ್ ಈಸ್ ದ ಅನದರ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ, ಅಥವಾ ಡಿರೈವ್ಡ್ ಫಿಸಿಕಲ್ ಪ್ರಾಪರ್ಟಿ ವಿಚ್ ಇಸ್ ನಥಿಂಗ್ ಬಟ್ ಡೆನ್ಸಿಟಿ. ಡೆನ್ಸಿಟಿ ಸೊ ಕ್ಯಾನ್ ಬಿ ಮೆಜರ್ಡ್ ಬೈ ಟೇಕಿಂಗ್ ದ ರೇಷಿಯೋ ಆಫ್ ಮಾಸ್ ಪರ್ ವಾಲ್ಯೂಮ್ ಅಂತ ಹೇಳ್ತಾನೆ. ಆ್ಯಂಡ್ ಸಿಮಿಲರ್ಲಿ ಸೊ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ ಅಂತ ತಗೊಂಡಾಗ ಇಟ್ ಈಸ್ ಈಕ್ವಲ್ ಟು ಕೆ ಜಿ ಪರ್ ಮೀಟರ್ ಕ್ಯೂಬ್ ಆರ್ ಕೆ ಜಿ ಪರ್ ಕೆ ಜಿ ಇಂಟು ಮೀಟರ್ ಟು ದ ಪವರ್ ಆಫ್ ಮೈನಸ್ ತ್ರೀ. ಆರ್ ವಿಚ್ ಇಸ್ ಆಲ್ಸೋ ಟೇಕನ್ ಆಸ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಹೀಗಾದರೂ ತೊಗೊಬೋದು. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಸೊ ಫಿಸಿಕಲ್ ಕ್ವಾಂಟಿಟಿ ಆರ್ ಎಸ್ ಐ ಯೂನಿಟ್ಸ್ ಆಫ್ ದ ಡೆನ್ಸಿಟಿ ಅಂತ ಹೇಳ್ತಾನೆ, ಆರ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಆ್ಯಂಡ್ ದಟ್ಸ್ ಆಲ್ ಅಬೌಟ್ ದ ಸೊ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತ ಹೇಳ್ತಾನೆ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಡೆನ್ಸಿಟಿ ಆಫ್ ಅ ಮ್ಯಾಟರ್, ಡೆನ್ಸಿಟಿ ಆಫ್ ಅ ಮ್ಯಾಟರ್, ಮಾಸ್ ಪರ್ ವಾಲ್ಯೂಮ್, ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆರ್ ಗ್ರಾಮ್ ಪರ್ ಎಮ್ ಎಲ್ ಎಟ್ಸೆಟ್ರಾ. ಇದು ಲಿಕ್ವಿಡ್ ಮ್ಯಾಟರ್ಗೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ಲೈಕ್ ದಿಸ್ ಆಲ್ವೇಸ್ ಅ ಮ್ಯಾಟರ್ ಆರ್ ಅ ಬಾಡಿ ಅಂತ ತಗೊಂಡಾಗ ಯಾವುದೇ ಒಂದು ಸಬ್ಸ್ಟೆನ್ಸ್ಗೆ ಬೇಸಿಕಲಿ ಅಲ್ಲಿ ಎರಡು ರೀತಿಯ ಪ್ರಾಪರ್ಟೀಸ್ ಬರುತ್ತೆ. ಒಂದನ್ನು ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಮತ್ತು ಇನ್ನೊಂದನ್ನು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಫಿಸಿಕಲ್ ಪ್ರಾಪರ್ಟಿ ಅಂತಂದ್ರೇನು? ದಟ್ ಕ್ಯಾನ್ ಬಿ ಮೆಜರ್ಡ್ ವಿತೌಟ್ ಚೇಂಜಿಂಗ್ ದ ಕಾಂಪೋಸಿಷನ್, ವಿತೌಟ್ ಚೇಂಜಿಂಗ್ ಇಟ್ಸ್ ಕಾಂಪೋಸಿಷನ್, ಆ್ಯಂಡ್ ಇಟ್ ಈಸ್ ನೋನ್ ಆ್ಯಸ್ ಫಿಸಿಕಲ್ ಪ್ರಾಪರ್ಟಿ. ಕೆಮಿಕಲ್ ಪ್ರಾಪರ್ಟಿ ಅಂತಂದ್ರೇನು? ಅದನ್ನು ಮೆಜರ್ ಮಾಡಬೇಕಾದ್ರೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸನ್ನು ನಾವು ಕ್ಯಾರಿ ಔಟ್ ಮಾಡಬೇಕು, ಅಥವಾ ಅಲ್ಲೊಂದು ಕಂಪೋಸಿಷನ್ ಆಫ್ ದ ಮ್ಯಾಟರ್ ಚೇಂಜ್ ಆಗುತ್ತೆ. ಆ್ಯಂಡ್ ಸಚ್ ಅ ಟೈಪ್ ಆಫ್ ಪ್ರಾಪರ್ಟೀಸ್ ದೇ ಆರ್ ನೋನ್ ಆ್ಯಸ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಆ್ಯಂಡ್ ಆಫ್ಟರ್ ದಟ್ ಐ ಹ್ಯಾವ್ ಟೇಕನ್ ಸೊ ಬೇಸಿಕ್ ಫಿಸಿಕಲ್ ಕ್ವಾಂಟಿಟೀಸ್ ಅಂತಂದರೆ ಯಾವ್ದಾವ್ದು ಬರುತ್ತೆ, ಮತ್ತು ಅದಕ್ಕೆ ಎಸ್ ಐ ಯೂನಿಟ್ಸ್ ಏನೇನು ಬರುತ್ತೆ, ಅದಾದಮೇಲೆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಏನು ಬರುತ್ತೆ, ಇಷ್ಟನ್ನು ನಿಮಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನೀವು ನನಗೆ ಕ್ವೆಶನ್ಸನ್ನು ಪೋಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.